ಕೇಳ್ತಿದ್ದೀರಾ ಸುವರ್ಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆಯಲ್ಲಿ ವೀಕ್ಷಕರೇ, ಇವತ್ತಿನ ನಮ್ಮ ಅಡುಗೆಯಲ್ಲಿ ಡಿಫ್ರೆಂಟ್ ಆದಂತಹ ಟೇಸ್ಟ್ ಇರುತ್ತೆ, ಅಷ್ಟೇ ಅಲ್ಲ ಡಿಫ್ರೆಂಟ್ ಆದಂತಹ ಸ್ಟೇಟಿನ ಡಿಶಸ್ ಕೂಡ ಇರುತ್ತೆ. ಸೊ ಇವತ್ತು ನಾವು ಸವಿತಾ ಅವ್ರನ್ನ ಕರೆಸಿ ಯಾವ ಅಡುಗೆ ಮೊದಲು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಸವಿತಾ ಕೃಷ್ಣಮೂರ್ತಿ. ಹಾಯ್ ಸತಿ ಅವರೇ, ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರ ಆಸ್ ಯೂಶುವಲ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ವೀಕ್ಷಕರಿಗೆ ಒಂದು ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಓಕೆ ಓಕೆ ಸವಿತಾ, ಇವತ್ತು ಫಸ್ಟ್ ಅಡುಗೆ ಏನು ಮಾಡ್ತಾ ಇದ್ದೀರಾ? ಫಸ್ಟು ಒಂದು ಸಿಂಪಲ್ ಆದಂತಹ ಡಿಶ್. ಯಾವ ಭಾಗದ್ದು? ಪಲ್ಯ ಭಾಗದ ಬೇಡ, ಸದ್ಯಕ್ಕೆ ಭಾಗದ ನಾನು ಮಾಡ್ತಾ ಮಾಡ್ತಾ ಹೇಳ್ತೀನಿ. ಸಿಂಪಲ್ ಆದಂತಹ ಪಲ್ಯ. ಪಲ್ಯ ಪಲ್ಯ. ಓಕೆ, ಸೊ ಈ ಸಿಂಪಲ್ ಆದಂತಹ ಪಲ್ಯಗೆ ಏನೇನು ಸಾಮಗ್ರಿಗಳು ಬೇಕು? ಓಕೆ, ಸಾಮಗ್ರಿಗಳು ಹೇಳ್ತೀನಿ, ಬಟ್ ಅದ್ರ ಹೆಸರು ಸಿಂಪಲ್ ಬಟಾಣಿ ಪಲ್ಯ. ಸಿಂಪಲ್ ಬಟಾಣಿ ಪಲ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿ? ಹಸಿ ಬಟಾಣಿ, ತೊಗರಿಬೇಳೆ, ಕಾಯಿ ತುರಿ, ಜೀರಿಗೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಈರುಳ್ಳಿ, ಈಸ್ಟರ್ನ್ ಅರಿಶಿನ ಪುಡಿ. ಓಕೆ, ಭಾಳ ಸಿಂಪಲ್ ಆಗಿದೆ ಇಂಗ್ರೀಡಿಯೆಂಟ್ಸು. ಈಗ ಫಸ್ಟು ಯಾವ ಪಾತ್ರೆ? ಫಸ್ಟು ಪ್ಯಾನ್ ಇಟ್ಬಿಡೋಣ. ಇನ್ನೊಂದು ಸ್ವಲ್ಪ. ಹಾಂ ಸಾಕು. ಈಗ ನಂಗೆ ಗೊತ್ತಾಯ್ತು ಇದು ಯಾವ ಸ್ಟೇಟಿನ ಪಲ್ಯ ಅಂತ. ಪಂಜಾಬ್. ಬಟ್ ನೀವು ಕಾಯಿ ಇದನ್ನ ಆ್ಯಡ್ ಮಾಡ್ತಿದ್ದೀರಾ ಅಷ್ಟೇ, ಯಾಕಂದ್ರೆ ಬಟಾಣಿ ಸಾಮಾನ್ಯ ಮಟರ್. ಹೌದು, ಪಂಜಾಬ್ನಲ್ಲಿ ಬಹಳ ಯೂಸ್ ಮಾಡ್ತಾರೆ. ಮತ್ತೆ ಈ ಪಲ್ಯ ನೋಡಿದ್ರೆ ಡೆಫಿನೆಟ್ಲಿ ಇದು ಪಂಜಾಬ್ ಕಡೆ ಪಲ್ಯ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇದಕ್ಕೆ ಒಂದು 4-5 ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು, ಆಮೇಲೆ ಈರುಳ್ಳಿ. ಓಕೆ, ಸೊ ನಾನು ಇದನ್ನು ರುಬ್ಕೊಂಡ್ಬರ್ತೀನಿ, ಅಲ್ಲಿವರೆಗೂ ನಮ್ಮ ಎಣ್ಣೆ ಕೂಡ ಬಿಸಿ ಆಗಿರುತ್ತೆ. ನೀರಿನ ಜಾರ್ ಕೊಡಿ. ಎಣ್ಣೆನೂ ಕಾದಿದೆ, ಎಣ್ಣೆ ಕೂಡ ಕಾದಿದೆ, ಮಸಾಲೆನೂ ರೆಡಿ, ಮಸಾಲೆ ಕೂಡ ರೆಡಿ ಆಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ತರಿತರಿಯಾಗೇ ಇರಬೇಕು, ತೀರಾ ನೈಸ್ ಆಗಬಾರ್ದು. ಓಕೆ, ಸೊ ಇದು ರೆಡಿ ಆಗಿದೆ. ಇದಕ್ಕೆ ಜೀರಿಗೆ, ಒಂದು 1/4 ಚಮಚದಷ್ಟು ಜೀರಿಗೆ. ಒಗ್ಗರಣೆಗೆ ನಾವು ಸ್ವಲ್ಪ ಈಸ್ಟರ್ನ್ ಅರಿಶಿನ ಪುಡಿ ಹಾಕೊಂಡ್ಬಿಡೋಣ. ಓಕೆ, ಇದಕ್ಕೆ ಈ ಮಸಾಲೆ. ಓಕೆ, ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಓಕೆ, ಒಂದು ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಓಕೆ, ಅದರ ಹಸಿ ವಾಸನೆ ಸ್ವಲ್ಪ ಹೋಗಬೇಕು. ಹೋಗಿದ ತಕ್ಷಣ ನಾವು ಈ ಬಟಾಣಿ, ಆಮೇಲೆ ತೊಗರಿಬೇಳೆ. ನಾನು ಈ ಬಟಾಣಿ ಹಸಿ ಬಟಾಣಿ ನಾನು ಇದನ್ನು ನೆನೆಸ್ಬಿಟ್ಟು ವಿಸಿಲ್ ಬೇಯಿಸ್ಕೊಂಡು ತೊಗೊಂಡ್ಬಂದಿದ್ದೀನಿ. ಜೊತೆಗೆ ತೊಗರಿಬೇಳೆ ತೊಗೊಂಡಿದ್ದೀನಿ, ಅದು ಇದನ್ನು ಕೂಡ ಬೇಯಿಸ್ಕೊಂಡು ಇದಕ್ಕೆ ಬೇಕಿದ್ರೆ ನಾವು ಒಂದು ಸ್ವಲ್ಪ ಈ ನಿಂಬೆಹಣ್ಣಿನ ರಸ ಒಂದೆರಡು ತೊಟ್ಟು ಬೇಕಿದ್ರೆ ಹಾಕೋಬಹುದು. ಫೈನಲ್ ಸ್ಟೇಜ್ ಇಲ್ಲಿ ಹುಳಿಗೇನು ಹಾಕೋದಿಲ್ಲ. ಸೊ ಇದು ಆಗಿದೆ. ಇದಕ್ಕೆ ಬೇಯಿಸ್ಕೊಂಡಿರುವಂತ ಬಟಾಣಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಜೊತೆಗೆ ತೊಗರಿ ಬೇಳೆ ನೋಡ್ಕೊಂಡು ಹಾಕೋಬಹುದು. ಎಷ್ಟು ಜಾಸ್ತಿ ಬೇಕು ಅಂದ್ರೆ ಒಂದೇ ಪ್ರಪೋರ್ಷನ್ ಅಥವಾ ಬಟಾಣಿ ಸ್ವಲ್ಪ ಜಾಸ್ತಿ? ನಿಮ್ಗೆ ಹೇಗೆ ಬೇಕಿದ್ರು ಹಾಕೋಬಹುದು, ಏನು ತೊಂದರೆ ಇಲ್ಲ. ಇದೇನಂದ್ರೆ ಸ್ವಲ್ಪ ನಿಮಗೆ ಬೇಯಬೇಕು ಕ್ಲೀನ್ ಆಗಿ, ಕರೆಕ್ಟ್ ಮೆಲ್ಟ್ ಆಗೋ ತರ ಬೇಕಾ? ಸೊ ಸವಿತಾ ಅವರೇ, ಇದು ಕುದ್ರೆ ನಮ್ಮ ಪಲ್ಯ ರೆಡಿ ಇರುತ್ತೆ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಹಾಕಿ, ನೀವು ಉಪ್ಪು ಹಾಕಿದ್ಮೇಲೆ ಒಂದೊಂದು ಸಣ್ಣ ಬ್ರೇಕ್ ತಗೋ. ಓಕೆ ಓಕೆ ವೀಕ್ಷಕರೇ, ನಾವೊಂದು ಸಣ್ಣ ಬ್ರೇಕ್ ತಗೋಣ. ಇದು ಇಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಬ್ರೇಕಿನ ನಂತರ ಟ್ಯಾನ್ ಬಗ್ಗೆ ಮಾಹಿತಿನ ಕೊಡ್ತೀನಿ. ಬೇಗ ಹೀಗೆ ಹೋಗಿ ಹಾಗೆ ಬಂದ್ಬಿಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಸಾಮಾನ್ಯ ಬಿಸಿಲಲ್ಲಿ ಒಂಚೂರು ಜಾಸ್ತಿ ಇದ್ದರೆ ಟ್ಯಾನ್ ಶುರು ಆಗೋಗುತ್ತೆ, ಅಥವಾ ಎಲ್ಲಾದರೂ ಟ್ರಿಪ್ಗೆ ಹೋಗಿ ಬಂದರೆ ಟ್ಯಾನ್ ಆಗುತ್ತೆ. ಈ ಟ್ಯಾನು ತಡೆಗಟ್ಟಕ್ಕೆ ಒಂದು ಸುಲಭವಾದ ವಿಧಾನ ಇದೆ. ಈಗ ಹೇಗೂ ಆರೆಂಜ್ ಸೀಸನ್, ಆರೆಂಜ್ ಮನೆಗೆ ತಂದಾಗ ಅದ್ರ ಸಿಪ್ಪೆನ ದಯವಿಟ್ಟು ಬಿಸಾಕಬೇಡಿ, ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿಟ್ಕೊಳ್ಳಿ.
ಆರೆಂಜ್ ಪೌಡರ್ ಜೊತೆಗೆ ಅಂದ್ರೆ ಅದರ ಸಿಪ್ಪೆಯ ಪೌಡರ್ ಜೊತೆಗೆ ಸ್ವಲ್ಪ ಸೌತೆಕಾಯಿ ಅಂದ್ರೆ ತುರಿದಿದ ಸೌತೆಕಾಯಿ ಕಡಲೆ ಹಿಟ್ಟು ಚಂದನದ ಪೌಡರ್ ನಿಮ್ಮ ಗ್ರಂಥಿಗೆ ಅಂಗಡಿಗೆ ಸಿಗುತ್ತೆ ಜೊತೆಗೆ ಸ್ವಲ್ಪ ನಿಂಬೆ ರಸ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಲೇಹತ್ತರ ಮುಖಕ್ಕೆ ಹಚ್ಚಿಕೊಂಡು ಅಥವಾ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಲ್ಲಿ ಹಚ್ಚಿಕೊಂಡು ಒಂದು ಗಂಟೆ ಬಿಟ್ಟು ತಣ್ಣೀರಿನಲ್ಲಿ ತೊಳ್ಕೊಳ್ಳೋದ್ರಿಂದ ಟ್ಯಾನ್ ಮಾಯ ಆಗುತ್ತೆ ಟ್ರೈ ಮಾಡಿ ನೋಡಿ ರೆಡಿ ಆಗಿದೆ ಅಲ್ವಾ ಸರಿ ರೆಡಿ 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 ಸೋ ಇದು ಸ್ವಲ್ಪ ಆರಿದ ನಂತರ ನಿಮಗೆ ಗುಚ್ಚ ತರ ಕಾಣಿಸಲ್ಲ ಸ್ವಲ್ಪ ಅದರ ಹೀರ್ಕೊಂಡು ಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಓಕೆ ಸೊ ಸ್ವಾತಿ ಅವರೇ ಸಿಂಪಲ್ ಬಟಾಣಿ ಪಲ್ಯ ಹೇ ಕಾಣಿಸ್ತಾ ಇದೆ ತುಂಬಾ ಸುಂದರವಾಗಿ ಕಾಣ್ತಿದೆ ಅಲ್ಲ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಇದೆ ಅಂತ ಓಕೆ ಸೊ ಸಿಂಪಲ್ ಬಟಾಣಿ ಪಲ್ಯ ನಿಮಗೋಸ್ಕರ ಮತ್ತೆ ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ತಿನ್ನಲು ರೆಡಿ ಆಗಿದೆ ಥ್ಯಾಂಕ್ ಯು ಸವಿತಾ ಅವರೇ ವೀಕ್ಷಕರೇ ಸಿಂಪಲ್ ಬಟಾಣಿ ಪಲ್ಯ ಮಾಡೋ ವಿಧಾನ ಮೊದಲು ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿ ರುಬ್ಬಿಕೊಳ್ಳಿ ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಜೀರಿಗೆ ಈಸ್ಟಿನ ಅರಿಶಿನ ಪುಡಿ ರುಬ್ಬಿದ ಮಿಶ್ರಣ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ ನಂತರ ಬೇಯಿಸಿದ ಬಟಾಣಿ ಬೇಯಿಸಿದ ತೊಗರಿ ಬೇಳೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಈಗ ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡಿದರೆ ಸಿಂಪಲ್ ಬಟಾಣಿ ಪಲ್ಯ ಸವಿಯಲು ಸಿದ್ಧ ಸಿಂಪಲ್ ಆದಂತ ಬಟಾಣಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ ಅಲ್ವಾ ಈಗ ಟೇಸ್ಟ್ ಮಾಡೋಣ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಪ್ರಾಮಿನೆಂಟ್ ಆಗಿದೆ ಜೊತೆಗೆ ಸ್ವಲ್ಪ ಸ್ಪೈಸಿ ಆಗಿದೆ ಕಾಯಿ ಇದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿದೆ ನೀವು ಹೇಳಿದಾಗೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿಂದರೆ ಎಕ್ಸಲೆಂಟ್ ಆಗಿರುತ್ತೆ ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ನೆಕ್ಸ್ಟು ಕೇರಳ ಡಿಶ್ ಕೇರಳ ಏನು ಮಾಡ್ತಾ ಇದ್ದೀರಾ ಆಮೇಲೆ ಹೇಳ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸೀಗುಂಬಳಕಾಯಿ ಒಣಮೆಣಸಿನಕಾಯಿ ಕೊಬ್ಬರಿ ಎಣ್ಣೆ ಶುಂಠಿ ಉಪ್ಪು ಮೊಸರು ಸಾಸಿವೆ ಕಾಯಿ ತುರಿ ಹಸಿಮೆಣಸಿನಕಾಯಿ ಓಕೆ ಫಸ್ಟ್ ಏನು ಬೇಕು ಫಸ್ಟು ಒಂದು ಕಡೆ ಬಾಣಲೆ ಇಟ್ಬಿಡೋಣ ಓಕೆ ಸ್ಪೂನ್ ಪುಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ ತುರಿದಿರೋದು ಹಾಂ ತುರಿದಿರೋದು ಓಕೆ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಕೆ ಹಾಂ ಈ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಓಕೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಡೋಣ ಉರಿ ಸ್ವಲ್ಪ ಕಮ್ಮಿ ಇರಲಿ ಕಾಯಿ ತುರಿ ಆಮೇಲೆ ಹಸಿಮೆಣಸಿನಕಾಯಿ ಒಂದು ಸ್ಪೂನ್ ಅಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕು ಆಮೇಲೆ ಹಸಿ ಸಾಸಿವೆ ಹಸಿ ಸಾಸಿವೆ ಒಂದು ಅರ್ಧ ಚಮಚ ಆಮೇಲೆ ಶುಂಠಿ ಸಾಮಾನ್ಯ ಕೇರಳ ಕಡೆ ಹಸಿ ಮೆಣಸಿನಕಾಯಿ ಮತ್ತು ಶುಂಠಿ ಜಾಸ್ತಿ ಬಳಸ್ತಾರೆ ಒಣಮೆಣಸಿನಕಾಯಿ ಕಡಿಮೆ ಬಳಸ್ತಾರೆ ನೀವು ಎಲ್ಲದಕ್ಕೂ ನೋಡಿ ಆದಷ್ಟು ಅವ್ರು ಹಸಿ ಮೆಣಸಿನಕಾಯಿ ಬಳಸ್ತಾರೆ ಇಲ್ಲಿ ಒಂದು ರೀತಿಯಲ್ಲಿ ಏನಂದ್ರೆ ಅದು ಕಲರ್ಫುಲ್ ಆಗಿ ಕಾಣಲಿ ಅಂತ ಜಸ್ಟ್ ಒಂದು ಒಗ್ಗರಣೆಗೆ ಅಂತ ಬಟ್ ನೀವು ಹೇಳಿದಾಗೆ ಜಾಸ್ತಿ ಹಸಿಮೆಣಸಿನಕಾಯಿ ಓಕೆ ಸೊ ಇವಾಗ ನಾನು ಹೋಗಿ ಇದನ್ನ ರುಬ್ಕೊಂಬರ್ತೀರಾ ನಾನು ಇದನ್ನ ನೋಡ್ತೀನಿ ಏನಾಗಿದೆ ಇದಕ್ಕೆ ಕುದಿತಾ ಇದೆ ಓಕೆ ಸೊ ನಮ್ಮ ಮಸಾಲೆ ಕೂಡ ರೆಡಿ ಆಗಿದೆ ರೆಡಿ ಆಗಿದೆ ಏನ್ ಮಾಡೋಣ ಇದನ್ನ ಸ್ವಲ್ಪ ಈ ಬದಿ ನೆಕ್ಸ್ಟ್ ಇದಕ್ಕೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಪ್ಯಾನ್ ಇಟ್ಕೊಂಡ್ಬಿಡೋಣ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕಿದೆ ಸೊ ಪ್ಯಾನಿಗೆ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಲ್ಲಿ ಕೊಬ್ಬರಿ ಎಣ್ಣೆದೆ ಮೇನ್ ಓಕೆ ಸೊ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ನಾವು ಮಸಾಲೆಗೂ ಕೂಡ ಹಾಕ್ಕೊಂಡಿದ್ದೀವಿ ಓಕೆ ಸೊ ನಮ್ಮ ಸಾಸಿವೆ ಕೂಡ ಇಲ್ಲಿ ಚಟಪಟ ಅಂದಾಯಿತು ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆಗೆ ಒಣಮೆಣಸು ಒಣ ಹಾಕೋಣ ಇದನ್ನು ನೋಡೋಣ ಏನಾಗಿದೆ ಅಂತ ಹಾ ಅದು ಕೂಡ ಎಲ್ಲ ಹೆಂಗಿದೆ ಆಫ್ ಮಾಡ್ಬಿಡಿ ಯಾ ಆಫ್ ಮಾಡ್ಬಿಡಿ
ಇದಕ್ಕೆ ಈ ಮಸಾಲೆ ರುಬ್ಬಿಕೊಂಡಿರುವಂತ ಮಸಾಲೆ ಇದಕ್ಕೆ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಗಮ ನೋಡಿ ಹೌದು ಕೊಬ್ಬರಿ ಎಣ್ಣೆ ವಾಸನೆ ಚೆನ್ನಾಗಿ ಯಾ ಸ್ವಲ್ಪ ಎಣ್ಣೆ ಇಲ್ಲ ಯಾಕಂದ್ರೆ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ ಓಕೆ ಇದಕ್ಕೆ ಇದರ ನೀರು ಸ್ವಲ್ಪ ಹಾಕಿಬಿಡೋಣ ಒಂದು ನಿಮಿಷ ಸ್ವಲ್ಪ ನೀರೆಲ್ಲ ಹೀರ್ಕೊಳ್ಳುತ್ತೆ ಹಾ ಓಕೆ ಸೋ ಇದಾಗಿದೆ ಇದಕ್ಕೆ ಏನು ಮಾಡೋಣ ಶಿಫ್ಟ್ ಮಾಡ್ಕೊಳ್ಳೋಣ ಹಾ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕ ಅಂದ್ರೆ ಕ್ಯಾರೆಟ್ ಹಲ್ವಾ ತರ ಆಗಿದೆ ಹೌದು ಅದೇ ನಾನು ಅನ್ಕೊಂಡೆ ತುರಿದಿರೋ ಕ್ಯಾರೆಟ್ ತರ ಕಾಣ್ತಾ ಇದೆ ಓಕೆ ಸ್ವಲ್ಪ ಅದು ಗೊತ್ತಾಗುತ್ತೆ ನೋಡಿ ಅದರದು ಘಮ ಅದರದು ಪರಿಮಳ ಆ ಹಸಿ ವಾಸನೆ ಹೋಗಿದೆ ಅಂತ ನಿಮಗೆ ಅನಿಸುತ್ತೆ ಯಾ ಹೌದು ಓಕೆ ಸೋ ಇದು ರೆಡಿ ಆಗಿದೆ ಇದಕ್ಕೆ ನಾವು ಮೊಸರು ಮಿಕ್ಸ್ ಮಾಡ್ಕೊಂಡಿರೋಣ ಸೋ ನಾನು ಇಲ್ಲಿ ಕಂಪ್ಲೀಟ್ ಆಗಿ 1 ಕಪ್ ಅಷ್ಟು ಮೊಸರು ಹಾಕಿದಿನಿ ನಿಮಗೆ ಇನ್ನಷ್ಟು ಮೊಸರು ಬೇಕು ಸ್ವಲ್ಪ ತಿಳಿಬೇಕು ಅಂತಂದ್ರು ಕೂಡ ಮಾಡ್ಕೊ ಹಾಕು ಓಕೆ ಸೇವ್ ಆಗಿದೆ ರೆಡಿ ಇದೆ ಇದನ್ನ ಓಕೆ ಸೋ ನಮ್ಮ ಕೇರಳ ಸ್ಪೆಷಲ್ ಡಿಶ್ ಎಲ್ ಶರಿ ನಿಮಗೋಸ್ಕರ ಮತ್ತೆ ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಸವಿತಾ ಅವರೇ ವೀಕ್ಷಕರೇ ಕೇರಳ ಶೈಲಿಯ ಎಲ್ ಶರಿ ಮಾಡೋ ವಿಧಾನ ಮೊದಲು ಒಂದು ಬಾಣಲೆಯಲ್ಲಿ ಸಿಹಿ ಕುಂಬಳಕಾಯನ್ನ ನೀರು ಹಾಕಿ ಬೇಯಿಸಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಸಿಮೆಣಸಿನಕಾಯಿ ಜೀರಿಗೆ ಶುಂಠಿ ಹಾಕಿ ರುಬ್ಬಿಕೊಳ್ಳಿ ಈಗ ಇನ್ನೊಂದು ಬಾಣಲೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಸಾಸಿವೆ ಒಣಮೆಣಸಿನಕಾಯಿ ರುಬ್ಬಿದ ಮಿಶ್ರಣ ಹಾಕಿ ಸ್ವಲ್ಪ ಕುದಿಸಿ ನಂತರ ಬೇಯಿಸಿದ ಸಿಹಿ ಕುಂಬಳಕಾಯಿ ತುರಿ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡಿದರೆ ಕೇರಳ ಶೈಲಿಯ ಎಲ್ಶೇರಿ ಸವಿಯಲು ಸಿದ್ಧ ಎಲ್ಶೇರಿ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಈಗ ಹೇಗಾಗಿದೆ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ತುಂಬ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಜೊತೆಗೆ ತುಂಬ ಮೈಲ್ಡ್ ಆಗಿರುವಂತ ತೆಂಗಿನಕಾಯಿ ಜೀರಿಗೆ ಸಾಸಿವೆ ಇದನ್ನಿಷ್ಟನ್ನು ಹಾಕೊಂಡು ನೀವು ಒಂದು ಮಸಾಲೆ ಮಾಡ್ಕೊಂಡಿದ್ದೀರಾ ಮತ್ತೆ ಮೊಸರು ಹಾಕಿದ್ದೀರಾ ಸೂಪರ್ ಆಗಿದೆ ಥ್ಯಾಂಕ್ ಯು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಮನೆಗೆ ಹೋಗ್ತೀರಾ ಅಲ್ವಾ ಸೋ ನಾನು ನೆಕ್ಸ್ಟ್ ಭೇಟಿ ಆಗ್ತೀನಿ ಮುಂದಿನ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ಅಂಟಿಲ್ ದೆನ್ ಯು ಟೇಕ್ ಕೇರ್ ಸೇಮ್ ಹಿಯರ್ ಯು ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮತ್ತೆ ಭೇಟಿ ಆಗ್ತೀನಿ ವೀಕ್ಷಕರೇ ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್ ಸಿ ಯು ಬೈ 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 ನೋಡಿದ್ರ ವೀಕ್ಷಕರೇ ಒಂದು ಕೇರಳ ಡಿಶ್ ಇನ್ನೊಂದು ಪಂಜಾಬ್ ಡಿಶ್ ಎರಡು ತುಂಬಾ ಚೆನ್ನಾಗಿತ್ತು ಮತ್ತೆ ಭೇಟಿಯಾಗೋಣ ನಾನು ಒಂದು ಸಣ್ಣ ಬ್ರೇಕಿನ ನಂತರ ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆಗೆ ಬ್ರೇಕಿನ ನಂತರ ಅತಿಥಿ ಜೊತೆ ಮತ್ತೆ ನಾನು ಹಾಜರಾಗ್ತೀನಿ ಟೇಕ್ ಎ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ವೀಕ್ಷಕರೇ ಇವತ್ತು ನಮ್ಮ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಅತಿಥಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬ್ಯಾಂಕ್ ಎಂಪ್ಲಾಯಿ ಅಡುಗೆ ದೂರ ದೂರ ಅನಿಸ್ತಾ ಇದೆಯಾ ಆದರೆ ಇಲ್ಲ ಇವ್ರಿಗೆ ಅಡುಗೆ ಅಂದರೆ ಬಹಳ ಇಷ್ಟ ಅಂತೆ ಅಷ್ಟೇ ಎಲ್ಲ ಟೈಮ್ ಸಿಕ್ಕಿದಾಗೆಲ್ಲ ಇವರು ಮನೆ ಅಡುಗೆ ಕಾರ್ಯಕ್ರಮ ನೋಡ್ತಾರಂತೆ ಹೇಗೆ ನೋಡ್ತಾರೆ ಬ್ಯಾಂಕ್ನಲ್ಲಿರ್ತಾರಲ್ವಾ ಅದನ್ನು ಹೇಗೆ ನೋಡ್ತಾರೆ ಇವತ್ತು ಬ್ಯಾಂಕ್ಗೆ ರಜೆ ಹಾಕಿ ಯಾಕೆ ಬಂದಿದ್ದಾರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಅಂತ ತಿಳ್ಕೊಳ್ಳೋಣ ಸೊ ಪ್ಲೀಸ್ ವೆಲ್ಕಮ್ ಕೆ ಎಸ್ ಮೀರಾ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಖುಷಿ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇರೋದು ಅದು ನನ್ನ ಅದೃಷ್ಟ ಅನ್ಕೋತೀನಿ ಅಯ್ಯೋ ಅಷ್ಟು ದೊಡ್ಡ ಮಾತು ಯಾಕೆ ಮೊದಲು ನಮ್ಮ ವೀಕ್ಷಕರು ಒಂದು ನಮಸ್ಕಾರ ಹೇಳ್ತೀರಾ ಖಂಡಿತ ನಮಸ್ಕಾರ ಸುವರ್ಣ ವೀಕ್ಷಕರೇ ಫಸ್ಟ್ ನೀವು ಯಾವ ಅಡುಗೆ ಮಾಡ್ತಾ ಇದ್ದೀರಾ
ನಾನಿವತ್ತು ತೇಪ್ಲಾ ಮಾಡಬೇಕು ಅನ್ಕೊಂಡಿದ್ದೀನಿ. ಓ ಗುಜರಾತ್ ಕಡೆ ತೇಪ್ಲಾ. ಸರಿ, ತೇಪ್ಲಾ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಗೋಧಿ ಹಿಟ್ಟು, ಓಂ ಕಾಳು, ಉಪ್ಪು, ಕಡಲೆ ಹಿಟ್ಟು, ಜೀರಿಗೆ, ಮೆಂತ್ಯ ಸೊಪ್ಪು, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಅಚ್ಚಕಾರದ ಪುಡಿ, ಈಸ್ಟರ್ನ್ ಅರಿಶಿನ, ಇಷ್ಟನ್ನು ಬಳಸಿಕೊಂಡು ಕಲಸಿಬಿಟ್ಟು ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಯಾವ ಪಾತ್ರೆ? ನನಗೆ ಮಿಕ್ಸಿಂಗ್ ಬೌಲ್ ಕೊಟ್ಟರೆ ಮೊದಲಿಗೆ ಒಂದು ಅಳತೆ ಕಡಲೆ ಹಿಟ್ಟನ್ನು ಹಾಕ್ಕೋತೀನಿ. ಸರಿ. ಆಮೇಲೆ ಇವರು ಆಗಲೇ ನಾಲ್ಕು ಅಳತೆ ಇಟ್ಟಿದ್ದಾರೆ, ಹಾಗಾಗಿ ಹಾಗೆ ಹಾಕ್ಬಿಡ್ತೀನಿ. ಅಂದರೆ ಒಂದು ಬೌಲ್ ಕಡಲೆ ಹಿಟ್ಟಿಗೆ ನಾಲ್ಕು ಬೌಲ್ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಸರಿ, ಇದು ಒತ್ತೋದಕ್ಕೆ ಇಟ್ಕೋತೀನಿ ಒಂದು ಸ್ವಲ್ಪ. ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೋ. ಇದಕ್ಕೆ ಒಂದು ಸ್ವಲ್ಪ ಓಮಿನ ಕಾಳು ಹಾಕ್ತೀನಿ, ನಾಲ್ಕು ಕಾಳು ಹಾಕ್ತೀನಿ. ಮತ್ತೆ ಜೀರಿಗೆ ಕಾಳು ಮತ್ತು ಜೀರಿಗೆ ಬಳಸ್ತಿದ್ದೀನಿ. ಹಾಗೆ ಹಾಕ್ತಾ ಇದ್ದೀರಾ? ಹೌದು, ಹಾಗೆ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ, ಈಸ್ಟರ್ನ್ ಧನಿಯಾ ಪುಡಿ. ಹೌದು, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಅಚ್ಚಕಾರದ ಪುಡಿ ಹಾಕ್ತೀನಿ. ಹಾಗೆ ಎಷ್ಟು ಬೇಕೋ ಅಷ್ಟು. ಮತ್ತೆ ಈಸ್ಟರ್ನ್ ಅರಿಶಿನ ಪುಡಿ ಕೂಡ ಹಾಕ್ತೀನಿ. ಹಾಗೆ ಉಪ್ಪು ಹಾಕೊಂಡಿಲ್ಲ, ಉಪ್ಪನ್ನು ಸ್ವಲ್ಪ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕಿ ಇದನ್ನು ಮೊದಲು ಬರೀ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ. ಅಂದರೆ ಅದಷ್ಟು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಹೊಂದುತ್ತೆ ಅಂತ ಹೇಳಿ. ಆಮೇಲೆ ಒಂಚೂರು ಎಣ್ಣೆ ಕೊಟ್ಟರೆ ಸ್ವಲ್ಪ ಒಂದೆರಡು ಮೂರು ಚಮಚದಷ್ಟು ಒಂಚೂರು ಎಷ್ಟು ಹಾಕಿದ್ರು ರುಚಿ ಇರುತ್ತೆ ಅದ್ರ ಸದ್ಯ ಸಾಕುವಂತ. ಸರಿ, ಇದನ್ನು ಚೆನ್ನಾಗಿ ಚೆನ್ನಾಗಿ ಕಲಸ್ಕೊಂಡು ನಾದಿ ಇಟ್ಕೋಬೇಕು. ಹೌದು, ಮೊದಲು ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊತೀನಿ ಲಾಸ್ಟಲ್ಲಿ. ತುಂಬಾ ಸಣ್ಣ ಕಚ್ಕೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಯಾಕಂದ್ರೆ ಚಪಾತಿ ಮಾಡೋಕ್ಕೆ ಲಟ್ಸಕ್ಕೆ ಸುಲಭ ಆಗಬೇಕು ಅಂತ ಹೇಳಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ. ಫಸ್ಟು ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋ. ಹೌದು ಹೌದು, ಅದಕ್ಕೊಂದು ಅಂಟ್ಕೋಬೇಕು. ಹೌದು, ಅದಕ್ಕೆ ನಾನು ಫಸ್ಟ್ ಮೊದಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸೆಂಡ್ ಮಾಡಿಕೊಂಡೆ. ನೀರು ನೀರು. ಈಗ ನನಗೆ ನಿಮ್ಮ ಬಗ್ಗೆ ಹೇಳಿ. ನನ್ನ ಬಗ್ಗೆ ಹೇಳೋದು ಯಾವ್ರು? ನಾನು ಬೆಂಗಳೂರಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿ, ನಮ್ಮ ತಂದೆ ಎಜಿಎಸ್ ಆಫೀಸಲ್ಲಿ ಅಷ್ಟೇ ಅಕೌಂಟ್ಸ್ ಆಫೀಸರ್ ಆಗಿದ್ರು. ಬಟ್ ನಮ್ಮ ತಂದೆ ಈಗಿಲ್ಲ, ಈಸ್ ನೋ ಮೋರ್. ನಮ್ಮ ತಾಯಿನೂ ಇಲ್ಲ. ಹಂಗಾಗಿ ಮತ್ತೆ ನಾನು ಇಲ್ಲಿ ಮದುವೆ ಆಗಿ ಬಂದೆ. ಇಲ್ಲಿ ನಮ್ಮ ಅತ್ತೆ, ಹಸ್ಬೆಂಡು, ತಮ್ಮ, ತಂಗಿ, ಅಕ್ಕ, ಇಷ್ಟು ಜನ ಇದ್ದೀವಿ. ಹಾಕಿ ಹಾಕಿ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಬೆಂಗಳೂರು? ಎಲ್ಲ ಬೆಂಗಳೂರಲ್ಲೇ. ಬಿ ಎಸ್ ಸಿ ಮಾಡಿಕೊಂಡೆ. ಯಾವ ಕಾಲೇಜಲ್ಲಿ? ನ್ಯಾಷನಲ್ ಕಾಲೇಜಲ್ಲಿ ಮಾಡಿದೆ. ಬಿ ಎಸ್ ಸಿ ಇನ್ನೂ ಕಂಪ್ಲೀಟೇ ಆಗಿರಲಿಲ್ಲ, ಅಂದರೆ ರಿಸಲ್ಟ್ ಎಲ್ಲ ಬಂದಿರಲಿಲ್ಲ. ಫೈನಲ್ ಇಯರ್ಲಿ ಇದ್ದಾಗಲೇ ಬ್ಯಾಂಕಲ್ಲಿ ಕೆಲಸ ಸಿಕ್ಬಿಟ್ಟು. ಹಾಂ ಹಾಂ, ಹಾಗಾಗಿ ಅಲ್ಲಿ ಹೊರಟೋಗ್ತಿದ್ದೆ. ಸರಿ. ಸೊ ಅಡುಗೆ ಮತ್ತು ಬ್ಯಾಂಕು ತುಂಬ ದೂರ ದೂರ ಅಂತಾರೆ, ಯಾಕಂದ್ರೆ ನಿಮಗೆ ಟೈಮ್ ಇರಲ್ಲ. ಬೆಳಿಗ್ಗೆ 9 ಅಂದರೆ 8 ಕಾಲಿಗೆಲ್ಲ ಮನೆ ಬಿಟ್ಬಿಡ್ಬೇಕಾಗುತ್ತೆ. ಅದು ದೂರ ದೂರ ಇದ್ರೆ ಅಂತೂ ಬ್ಯಾಂಕು ಮನೆ ಇನ್ನೂ ಗೊಂದಲನೇ ಅದು. ಹೌದು. ಈಗಿರ್ಬೇಕಾದ್ರೆ ಅಡುಗೆ ಬಗ್ಗೆ ಹೇಗೆ ಆಸಕ್ತಿ ಶುರುವಾಯ್ತು ನಿಮಗೆ? ನಿಜ ಹೇಳಬೇಕು ಅಂದರೆ ನನಗೆ ಅಡುಗೆ ಅನ್ನೋದು ಒಂಚೂರು ಗೊತ್ತಿರಲಿಲ್ಲ. ಮದುವೆಗೆ ಮುಂಚೆ ಅಂತೂ ನಮ್ಮ ಮನೆಯಲ್ಲಿ ದೊಡ್ಡ ಫ್ಯಾಮಿಲಿ ಎಲ್ಲ ಹೇಳ್ದಂಗೆ, ಹಾಗಾಗಿ ನನಗೇನು ಅವಕಾಶ ಸಿಗ್ತಾ ಇರಲಿಲ್ಲ. ಆದರೆ ಏನಾಯಿತು, KGF ಪೋಸ್ಟಿಂಗ್ ಆದಾಗ ಫೋರ್ಸ್ಡ್ ಆಗಿ ಏನೋ ಫೋರ್ಸ್ಡ್ ಲರ್ನಿಂಗ್ ಥರ ಏನೋ ಒಂಚೂರು ಅನ್ನ ಸಾರು ಈ ಥರ ಮಾಡ್ತಾ ಇದ್ದೆ. ಅಲ್ಲಿಂದ ಏನಾಯಿತು, ಇಲ್ಲಿ ಮತ್ತೆ ಮದುವೆ ಆಯಿತು. ಮದುವೆ ಆದಾಗ ನನಗೇನು ಬರ್ತಾ ಇರಲಿಲ್ಲ ನಿಜ ಹೇಳಬೇಕು ಅಂದರೆ. ಆದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ, ಚೆನ್ನಾಗಿರಲ್ಲ ಅಂತ ಹೇಳಿ ನಮ್ಮ ಅತ್ತೆಗೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೆ. ಹೆಚ್ಕೊಡೋದು, ಕಾಯಿ ತುರ್ಕೊಡೋದು, ಹೆಚ್ಕೊಡೋದು, ಸಣ್ಣ ಸಣ್ಣ ಕೆಲಸ. ಮತ್ತೆ ಅವರು ತುಂಬ ಸಹನೆ, ಅತ್ತೆ ಭಾಳ ಒಳ್ಳೆಯವರು ನಮ್ಮ ಅತ್ತೆ. ಹಾಗಾಗಿ ಅವರೇನು ಮಾಡಿದ್ರು ಎಲ್ಲ ಹೇಳ್ಕೊಟ್ರು, ಹೀಗಲ್ಲಮ್ಮ ಹಾಗೆ ಅಂತ. ತಪ್ಪುಗಳು ಎಷ್ಟೋ ಮಾಡಿದ್ದೀನಿ, ಇಲ್ಲ ಅಂತಿಲ್ಲ. ಹಾಗಾಗಿ ಆ್ಯಕ್ಚುಲಿ ಈ ತೇಪ್ಲಾಗೆ ಗುಜರಾತಿಸು ಉಪ್ಪಿನಕಾಯಿ ಜೊತೆ ತಿಂತಾರೆ, ಬಟ್ ನಾನು ಸ್ವಲ್ಪ ಕಾಂಬಿನೇಷನ್ ಚೇಂಜ್ ಮಾಡಿ ಸೊಪ್ಪಿನ ಬಜ್ಜಿ ಮಾಡ್ತಿದ್ದೀನಿ. ನಂಗೆ ಈಗ ಇಮ್ಮಿಡಿಯೇಟ್ಲಿ ಕೊಡಲ್ಲ ನೀವು, ಅದಕ್ಕೆ ನೆಂಚ್ಕೊಳ್ಳಕ್ಕೆ ಮಾಡ್ಬಿಟ್ಟೆ ಕೊಡೋದು. ಹೌದು, ಯಾಕಂದ್ರೆ ಹಿಟ್ಟು ನೆನಿಬೇಕು ಹೇಗಿದ್ರು. ಸರಿ, ಹಾಗಾಗಿ ಇದು ಮಾಡ್ಬಿಡ್ತೀನಿ. ಇದನ್ನ ಒಂಚೂರು ಗಟ್ಟಿ ಕಲಸ್ಕೋಬೇಕಾ ಅಥವಾ ಸ್ವಲ್ಪ ಈ ಚಪಾತಿಗಿಂತ ತೆಳ್ಳಗೆ? ಹಾರ್ಡ್ ಆಗಿ ಇರಬೇಕು, ಯಾಕಂದ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಮತ್ತೆ ಒದ್ದೆ ಬಟ್ಟೆನಲ್ಲಿ ಇಟ್ಟರೆ ಒಳ್ಳೇದು, ಅಂದ್ರೆ ಸ್ವಲ್ಪ ನೆನಿಬೇಕು, ಸಾಫ್ಟ್. ಹಾಗಾಗಿ ಕಲಸ್ಬಿಟ್ಟು ಸೊಪ್ಪಿನ ಬಜ್ಜಿ ಮಾಡ್ಬಿಡ್ತೀನಿ. ಆಮೇಲೆ ಫೈನಲ್ ಆಗಿ ಇದನ್ನ ಒತ್ತಣ. ಸರಿ, ಅದ್ರ ಜೊತೆಗೆ ಮೆಂತ್ಯದ ಗೊಜ್ಜು ಮಾಡ್ಬಿಡಿ. ಬಿಸಿ ಬಿಸಿ ತಿನ್ನಕ್ಕೆ. ಹೌದು, ನಿಮಗೆ ಬಿಸಿ ಕೊಡೋಣ. ನೀವು ಎಷ್ಟು ಪ್ರೀತಿಯಿಂದ ಮಾಡ್ವಾ. ನಾನು ಹೇಳದ್ನಲ್ಲ, ನಿಮಗೆ ಸೊಪ್ಪಿನ ಬಜ್ಜಿ ಮಾಡಿಬಿಟ್ಟೆ ಇದು ಕೊಡೋದು ಅಂತ. ಸರಿ, ಅದಕ್ಕೆ ಹಾಗಾದ್ರೆ ನಾವೀಗ ಸೊಪ್ಪಿನ ಬಜ್ಜಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಹೌದು ಹೌದು, ಖಂಡಿತ.
ಒದ್ದೆ ಬಟ್ಟೆಯಲ್ಲಿ ಎತ್ತಿಡ್ತೀನಿ ಈಗ ನಮಗೆ ಸೊಪ್ಪಿನ ಬಜ್ಜಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅರವೆ ಸೊಪ್ಪು ಅಥವಾ ದಂಟಿನ ಸೊಪ್ಪು ಯಾವುದಾದರೂ ಆಗಬಹುದು ಆಮೇಲೆ ಒಣಕೊಬ್ಬರಿ ಉದ್ದಿನ ಬೇಳೆ ಮೆಣಸಿನಕಾಯಿ ಹುಣಸೆ ಹಣ್ಣು ಒಂಚೂರು ಬೆಲ್ಲ ಮತ್ತೆ ಉಪ್ಪು ಮತ್ತೆ ಒಗ್ಗರಣೆಗೆ ಒಂಚೂರು ಇಂಗು ಹಾಕ್ತೀನಿ ಇಷ್ಟು ಬಳಸಿಕೊಂಡು ಸೊಪ್ಪಿನ ಬಜ್ಜಿ ಮಾಡ್ತೀನಿ ಆಮೇಲೆ ನಿಮಗೆ ಒಂದೇ ಬೇಡ ಎರಡನೇ ಡಿಶ್ ಕೊಡೋಣ ಸೈಡ್ ಡಿಶ್ ಅಂತಿಟ್ಟು ಮೆಂತ್ಯದ ಗೊಜ್ಜು ಮಾಡೋಣ ಅಂತ ಮೆಂತ್ಯದ ಗೊಜ್ಜು ಅಂದ್ರೆ ಮೆಂತ್ಯ ಕೊಬ್ಬರಿ ಕಾಯಿತುರಿ ಮತ್ತೆ ಕರಿಬೇವಿನ ಸೊಪ್ಪು ಕಡಲೆ ಬೇಳೆ ಉದ್ದಿನ ಬೇಳೆ ಕಡಲೆಕಾಯಿ ಕುರುಗಡಲೆ ಇಷ್ಟು ಮಾಡ್ಕೊಂಡು ಮೆಂತ್ಯದ ಗೊಜ್ಜುನು ಮಾಡ್ತೀನಿ ಓಕೆ ಸೋ ಫಸ್ಟ್ ನಾವು ಸೊಪ್ಪಿನ ಬಜ್ಜಿ ಇದಕ್ಕೆ ಏನೇನು ಪಾತ್ರೆಗಳು ಬೇಕು ನನಗೆ ಒಂದು ಸಣ್ಣ ಬಾಂಡ್ಲಿ ಇದ್ರೆ ಕೊಡಿ ಲೋ ಫ್ಲೇಮ್ ಮಾಡಿದ್ರೆ ಮಾಡ್ತೀನಿ ಇದಕ್ಕೆ ನೀವು ಫಸ್ಟ್ ಮೊದಲು ಉದ್ದಿನ ಬೇಳೆ ಒಂದು 2 ಚಮಚ ಅಷ್ಟು ಉದ್ದಿನ ಬೇಳೆ ಹಾಕೋತೀನಿ ಎಣ್ಣೆ ಬೇಡ ಅಲ್ವಾ ಎಣ್ಣೆ ಏನು ಬೇಡ 2 ಚಮಚ ಅಷ್ಟು ಹಾಕೋತೀನಿ ಇದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ಹುರ್ಕೊಂಡ್ರೆ ಆಯ್ತು ಸರಿ ಇದಕ್ಕೆ ಕೆಲವರು ಸಂಪಿಗೆ ಬಣ್ಣ ಅಂತ ಹೇಳ್ತಾರೆ ಕಂದು ಬಣ್ಣ ಸಂಪಿಗೆ ಬಣ್ಣ ಸಂಪಿಗೆ ಬಣ್ಣ ಅಂತ ಹೇಳ್ತಾರೆ ಅಷ್ಟು ಬರೋವರೆಗೆ ಸಣ್ಣದಾಗಿ ಹುರ್ಕೋಬೇಕು ಹಾ ನಿಮ್ಮ ಹವ್ಯಾಸದ ಬಗ್ಗೆ ಹೇಳ್ತೀರಾ ಹವ್ಯಾಸ ಇದೆಯಾ ನಿಮಗೆ ಟೈಮ್ ಸಿಗುತ್ತಾ ಹವ್ಯಾಸ ಅಂದ್ರೆ ಹೇಳ್ಕೊಳ್ಳೋಂತ ಜಾಸ್ತಿ ಏನಿಲ್ಲ ಒಂದು ಮೊದಲುಗೆಲ್ಲ ತುಂಬಾ ಪುಸ್ತಕ ಓದ್ತಾ ಇದ್ದೆ ಈಗ ಪುಸ್ತಕ ಓದಕ್ಕೆ ಟೈಮ್ ಆಗೋದಿಲ್ಲ ಯಾಕಂದ್ರೆ ಮಕ್ಕಳಿಗೆ ಪುಸ್ತಕ ಹೇಳ್ಕೊಡೋದೆ ಸಾಕಾಗುತ್ತೆ ಟೈಮ್ ಸಿಕ್ಕಿದಾಗ ಸ್ವಲ್ಪ ಈ ಅಡಿಗೆ ನೋಡೋದು ಒಂದು ಶೌಕ ಇದೆ ಸರಿ ಟೈಮ್ ಸಿಗೋದಿಲ್ಲ ನಮಗೆ ಸಾಯಂಕಾಲ ಬಂದಾಗ ಒಂದು ಸ್ವಲ್ಪ ಒಂದು ಕಪ್ ಕಾಫಿ ಕುಡ್ಕೊಂಡು ಯಾವುದು ಇಲ್ಲ ಅಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಆನ್ ಮಾಡಿಕೊಂಡು ಮನೆ ಅಡಿಗೆ ನೋಡೋದು ಇದು ಮಿಕ್ಸಿಲ್ ಹಾಕೊಂಡ್ಬಿಡ್ಲ ಡೈರೆಕ್ಟ್ ಸಂಪಿಗೆ ಬಣ್ಣ ಹೌದು ಸಂಪಿಗೆ ಬಣ್ಣ ಬಂದಿದೆ ಅಲ್ಲ ಹೌದು ಈಗ ಮೆಣಸಿನಕಾಯಿ ಹಾಕ್ತೀನಿ ಅದು ಡ್ರೈ ಹೌದು ಡ್ರೈ ಸಾಕು ಅದು ಅದಕ್ಕೆ ತಕ್ಕಷ್ಟು ಖಾರ ಅದು ಒಗ್ಗರಣೆಗಿರಲಿ ಹಾಂ ಇದಕ್ಕೆ ಬೇಕು ಒಂಚೂರು ಎಣ್ಣೆ ಹಾಕೋಬೋದು ಇಲ್ಲಾಂದ್ರೆ ಹೊಗೆ ಬರುತ್ತೆ ಹೊಗೆ ಬಂದ್ಬಿಡುತ್ತೆ ಘಾಟ್ ಬಂದ್ಬಿಡುತ್ತೆ ಹೌದು ಸಾಕಲ್ಲ ಹಾಂ ಸಾಕು ಸಾಕು ಇನ್ನು ಕೆಲವರು ಆ ಘಾಟ್ ಬರಬಾರ್ದು ಅಂತ ಉಪ್ಪು ಹಾಕ್ತಾರೆ ಓಹ್ ಹೌದಾ ನನಗೆ ಗೊತ್ತಿರಲಿಲ್ಲ ನೋಡಿ ಅದು ಟಿಪ್ಸ್ ನಾನು ಸ್ವಲ್ಪ ಯಾವಾಗಲೂ ಎಣ್ಣೆ ಹಾಕ್ತೀನಿ ಹೌದು ಹೌದು ಎಣ್ಣೆ ಹಾಕಿದ್ರೆ ಘಾಟ್ ಬರಲ್ಲ ಒಂಚೂರು ಉಪ್ಪು ಹಾಕಿದ್ರೆ ಘಾಟ್ ಬರಲ್ಲ ಹೌದಾ ಈ ಸಾಮಾನ್ಯ ತಮಿಳುನಾಡು ಕಡೆ ಅವರು ಉಪ್ಪು ಹಾಕಿಬಿಟ್ಟು ಮೆಣಸಿನಕಾಯಿನ ಹುರಿತಾರೆ ಒಣ ಮೆಣಸಿನಕಾಯಿ ಹೌದಾ ಓಹೋ ನೋಡಿದ್ರ ಇದಕ್ಕೆ ಈಗ ನಾನು ಏನು ಮಾಡ್ತೀನಿ ಸೊಪ್ಪು ಹಾಕಿ ಒಂಚೂರು ಬೇಯಿಸಿ ಇದಕ್ಕೆ ಇದರಲ್ಲೇ ಹಾಕಿಬಿಡಿ ಹೌದು ಸರಿ ಇನ್ನು ಬೇರೆ ಬೌಲ್ ಮಾಡೋ ಬದಲು ನೆನೆಯಷ್ಟು ಮಾಡೋದು ಸಾಕು ಒಂಚೂರು ಬಾಡಿಸ್ಕೊಳ್ಳೋ ಅಷ್ಟು ಅಷ್ಟೇ ಅಷ್ಟೇ ಯಾಕಂದ್ರೆ ಮಿಕ್ಸಿಗೆ ಹಾಕಿದ್ರೆ ಆಮೇಲೆ ಒಳ್ಳೆ ಚಟ್ನಿ ತರ ಹೋಗಿ ಅದು ಇದಾ ತರ ನೀರು ಜಾಸ್ತಿ ಹೌದು ಬಾಡಿಸ್ಕೊಂಡ್ರೆ ನೀರು ಇಂಗುತ್ತೆ ಇದರಲ್ಲಿರೋ ಹೌದು ತೇವಾಂಶ ಅಷ್ಟರೊಳಗೆ ಬೇಕಾದ್ರೆ ಮಿಕ್ಸಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಇದನ್ನು ನಾನು ನೋಡ್ತು ನೋಡ್ತೀರಾ ನಾನು ಇದಕ್ಕೆ ಹಾಕಿಡ್ತೀನಿ ಅಷ್ಟೇ ಹುಣಸೆ ಹಣ್ಣು ಇದಕ್ಕೆ ತಕ್ಕ ಹಾಗೆ ಎಷ್ಟು ಹುಳಿ ಬೇಕು ಹೌದು ಅಷ್ಟೇ ಆಮೇಲೆ ಒಂಚೂರು ಬೆಲ್ಲ ಯಾಕಂದರೆ ಅದರೊಳಗೆ ಸ್ವಲ್ಪ ಸೊಪ್ಪಿನ ಕನ್ನಡ ಅಲ್ಲ ಹೌದು ಅದನ್ನು ಹೋಗೋಕ್ಕೆ ಅದ್ರ ಜಾಸ್ತಿ ಟೇಸ್ಟ್ ಸ್ವೀಟ್ ಬರಬಾರ್ದು ಕರೆಕ್ಟ್ ಸುಮ್ಮನೆ ಒಂದು ಇದಕ್ಕೆ ರುಚಿಗೆ ರುಚಿಗೆ ಇದನ್ನ ಒಂದು ರೌಂಡ್ ನಂಗೆ ಮಿಕ್ಸ್ ಮಾಡ್ಕೊಟ್ಬಿಟ್ರೆ ನಾ ಇದನ್ನ ಮಾಡ್ತೀನಿ ಸುಮ್ಮನೆ ಒಂದು ರೌಂಡ್ ಯಾಕಂದ್ರೆ ಮಿಕ್ಸ್ ಆಗುತ್ತೋ ಇಲ್ವಾ ಆಮೇಲೆ ಅಂತ ಸ್ವಾತಿ ಇದಕ್ಕೊಂಚೂರು ನೀರು ಹಾಕ್ಬೋದು ನೀರು ಹಾಕಿ ಅದು ಹಸುಕಲ್ ಹೋಗ್ಬೇಕು ಹಾಗೆ ಒಂದು ಕುದಿ ಬರೆಸಿದ್ರು ಪರವಾಗಿಲ್ಲ ಪರವಾಗಿಲ್ಲ ನೀರು ಕಡಿಮೆ ಇರಬೇಕಷ್ಟೇ ಯಾಕಂದ್ರೆ ತುಂಬಾ ಮಿಕ್ಸ್ ಗಟ್ಟಿ ಆಗೋದ್ರೆ ನೀರಾಗ್ಬಿಡುತ್ತೆ ಅಂತ ನೀವು ಬ್ಯಾಂಕ್ ಎಂಪ್ಲಾಯೀಸ್ ಬಗ್ಗೆ ಹೇಳಿ ಎಷ್ಟು ಕ್ಲೋಸ್ ಇದ್ದೀರಾ ನೀವು ತರ ತರದ ಕಸ್ಟಮರ್ಸ್ ಬರ್ತಾರೆ ಹೇಗಿರುತ್ತೆ ನಿಮ್ಮ ರೊಟೀನ್ ಹೇಗಿರುತ್ತೆ ನಮ್ದು ಹೇಳಬೇಕು ಅಂದ್ರೆ ಡಿಫ್ರೆಂಟ್ ಬ್ರಾಂಚಸ್ ಅಲ್ಲಿ ವರ್ಕ್ ಮಾಡಿದೀನಿ ನಾನು ನಮ್ಗೆ ಹಾಗೆ ಕೂಡ 3 ವರ್ಷ ಅಥವಾ 4 ವರ್ಷದ ಮೇಲೆ ಇಡಲ್ಲ ಒಂದು ಬ್ರಾಂಚ್ ಅಲ್ಲಿ ಹಾಗಾಗಿ ವಿ ಮೀಟ್ ಪೀಪಲ್ ಫಸ್ಟ್ ಕೊಲೀಗ್ಸ್ ಮತ್ತೆ ಕಸ್ಟಮರ್ಸ್ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ವಿ ಮೀಟ್ ಎಲ್ಲ ವರ್ಗದವ್ರನ್ನು ಮೀಟ್ ಮಾಡ್ತೀವಿ ಹಾಗಾಗಿ ನಾನು ತುಂಬಾ ಬ್ರಾಂಚ್ಗಳಲ್ಲಿ ವರ್ಕ್ ಮಾಡಿದೀನಿ ಶಾಂತಿನಗರ ಬಸವನಗುಡಿ
ಮತ್ತೆ ರೀಜನಲ್ ಆಫೀಸ್ ಅದು ಎಂಜಿ ರೋಡ್ ಅಲ್ಲಿ ಇತ್ತು ಎಂಜಿ ರೋಡ್ ಬ್ರಾಂಚ್ ಈಗ ನಾಗರಭಾವಿ ಸರ್ಕಲ್ ಅಲ್ಲಿ ಇದೀನಿ ಇಲ್ಲಿ ಬಂದ ಮೇಲೆ ನಿಜ ಹೇಳಬೇಕು ಅಂದ್ರೆ ಸ್ವಲ್ಪ ಟಿವಿ ಅವರದು ಜಾಸ್ತಿ ಇದೆ ಓ ತುಂಬಾ ಹೌದು ಈ ಬ್ರಾಂಚ್ ನಲ್ಲಿ ತುಂಬಾ ಅಕೌಂಟ್ಸ್ ಇದೆ ಅಂದ್ರೆ ಡಿಸ್ಕಸ್ ಮಾಡ್ತೀರಾ ಹಾ ಹೌದು ನಮ್ಮ ಯುವರಿದಾರ್ ನೋಡಿ ಲಕ್ಷ್ಮಿ ಭಟ್ ಅವರು ಅವರು ನಮ್ಮ ಕಸ್ಟಮರ್ ಸರಿ ಮತ್ತೆ ವೀಣಾ ಕೃಷ್ಣ ಅವರು ನಮ್ಮ ಕಸ್ಟಮರ್ ಹಾಗೆ ಸುಮಾರು ಜನ ಸ್ವಪ್ನ ಕೃಷ್ಣ ಹಾ ಹಾ ಅವರು ನಮ್ಮ ಕಸ್ಟಮರ್ ಎಲ್ಲರೂ ಬರ್ತಾ ಇರ್ತಾರೆ ಹಾಗಾಗಿ ನಮಗೆ ಈ ಸ್ವಲ್ಪ ಇದರ ಬಗ್ಗೆ ಗೊತ್ತಾಯ್ತು ಟೀಮ್ ಬಗ್ಗೆ ಹಾ ಗಮನ ಹೌದು ಹೌದು ಎಲ್ಲಾ ತರ ವರ್ಗದವರಿಂದ ಮಾತಾಡಿಸಿ ನಮಗೆ ಅದೊಂದು ಅನುಭವ ಇದು ಸಣ್ಣ ಮಾಡ್ಬೇಡಣ ಹಾ ಸಣ್ಣ ಮಾಡ್ಬಿಡಿ ಆಫ್ ಮಾಡ್ಬಿಡಿ ಆಫ್ ಮಾಡ್ಬಿಡಿ ಇದು ಈಗ ಸ್ವಲ್ಪ ಆರಬೇಕು ಆರಲಿ ಅಲ್ವಾ ನಾನು ಬೇರೆ ಚಟ್ನಿಗೆ ರೆಡಿ ಮಾಡ್ಕೊಂಡೆ ಅಷ್ಟೊತ್ತಿಗೆ ಅದ ಬೇರೆ ಇನ್ನೊಂದಕ್ಕೆ ಮಾಡ್ಕೊತೀನಿ ಇದು ಆರದ ಮೇಲೆ ಮಿಕ್ಸಿಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಆಯ್ತು ಆಯ್ತು ಇದರದೊಂದು ಕೆಲಸ ಹೌದು ಹೌದು ಈಗ ನೆಕ್ಸ್ಟ್ ನಾವು ಮೆಂತ್ಯದ ಗೊಜ್ಜು ಮೆಂತ್ಯದ ಗೊಜ್ಜು ಅದನ್ನ ಶುರು ಮಾಡ್ಕೊಂಡು ಅದನ್ನ ಶುರು ಮಾಡ್ಕೊಂಡ್ಬೇಡಣ ಇದನ್ನ ಪಕ್ಕಕ್ಕಿಟ್ಟು ಒಂದು ಸ್ವಲ್ಪ ಆರಲಿ ಆರಲಿ ಹೌದು ಇನ್ನು ಸ್ಟೌ ಹಚ್ಚಿ ಹಾ ಒಂದು ಸ್ಪೂನ್ ಕೊಟ್ಟು ಮೆಂತ್ಯದ ಗೊಜ್ಜಿಗೆ ಹಾ ಮೊದಲು ನಾಲ್ಕು ಕಾಳು ಮೆಂತ್ಯ ಹಾ ಇದಕ್ಕೂ ಕಡಿಮೆ ಹಾಕೊಂಡ್ರು ಪರವಾಗಿಲ್ಲ ಸರಿ ಹಾಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಹುರ್ಕೋಬೇಕು ಮೆಂತ್ಯ ಅಂದ್ರೆ ಯಾವಾಗಲೂ ಸ್ವಲ್ಪ ಹುರ್ಕೊಳ್ಳದೆ ಹೌದು ಇಲ್ಲ ಅಂದ್ರೆ ಅದು ನೋಳೆ ಬಂದ್ಬಿಡುತ್ತೆ ಹೌದು ನೋಳೆ ಬಂದ್ ಹಾಗಾಗಿ ಮತ್ತೆ ಆ ಹುರ್ಕೊಂಡಾಗ ಅದರ ಘಮಾನೇ ಬೇರೆ ತುಂಬಾ ಚೆನ್ನಾಗಿ ಅಲ್ವಾ ಅಲ್ವಾ ನಿಮಗೂ ಇಷ್ಟ ನಾನು ಮೆಂತ್ಯ ಅಂದ್ರೆ ಸರಿ ಬಿಡು ನನಗೂ ತುಂಬಾ ಇಷ್ಟ ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಒಳ್ಳೆದಾಯ್ತು ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆದು ಹೌದು ಹೌದು ಇನ್ನೊಂದು ಏನಂದ್ರೆ ತರಕಾರಿ ಏನು ಇರಲ್ಲ ಅಂತ ಇಟ್ಕೊಳ್ಳಿ ರಾತ್ರಿಗೆ ಸಡನ್ ಆಗಿ ಬೇಕು ನಾಲ್ಕು ಜನ ಬಂದ್ರು ಅಂತಂದ್ರೆ ಅನ್ನ ಇಟ್ಬಿಟ್ಟು ಮೆಂತ್ಯ ಗೊಜ್ಜು ಮಾಡ್ಬಿಟ್ರೆ ಆಯ್ತು ಅನ್ನ ತುಂಬಾ ರುಚಿಯಾಗಿರುತ್ತೆ ಹೌದು ಸಾರ್ ಇದ್ರು ಸಾಕು ಸಾರ್ ಒಂಚೂರು ಮಾಡ್ಬಿಟ್ಟು ಇದು ಮಾಡ್ಬಿಟ್ರೆ ಬಂದವರಿಗೂ ಸಂತೋಷ ಆಗುತ್ತೆ ತರಕಾರಿ ಇಲ್ಲದೆ ಸಡನ್ ಆಗಿ ಕಳಿಸಬೇಕಾಗಿಲ್ಲ ಮಾರ್ಕೆಟ್ ಗೆ ಕರೆಕ್ಟ್ ಮತ್ತೆ ಇದೆಲ್ಲ ಮನೆಯಲ್ಲಿ ಇರುವಂತ ಸಾಮಗ್ರಿಗಳು ಉದ್ದಿನ ಬೇಳೆ ಕಡಲೆ ಬೇಳೆ ಕರಿಬೇವು ಕಾಯಿ ಅಂತೂ ಇದ್ದೇ ಇರುತ್ತೆ ಹೌದು ಇದು ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಯಾವುದಕ್ಕಾದರೂ ಸೈ ಸರಿ ಇದಕ್ಕೆ ಒಂಚೂರು ನೀರು ಹಾಕ್ಬಿಡಿ ಈಗ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ ಇದೀಗ ಬೇಯೋದಕ್ಕೆ ಬಿಟ್ಬಿಡೋಣ ಒಂದ್ ಸ್ವಲ್ಪ ಅಂದ್ರೆ ಮೆಂತ್ಯ ಸ್ವಲ್ಪ ಅರಳುತ್ತೆ ಅರಳುತ್ತೆ ಕಾಳು ಅವಾಗ ಇಲ್ಲಿ ಹುರ್ಕೊಂಡು ಒಂಚೂರು ಬೇಯಿಸ್ತೀವಿ ಹಾಗೆ ಬೇಯಿಸಿದ್ರೆ ನೋಳೆ ಆಗ್ಬಿಡುತ್ತಲ್ಲ ಹಾಗೆ ಅಂತ ಅದೇ ಟೈಮ್ ಅಲ್ಲಿ ನಾವು ಬೇಕಾದ್ರೆ ಮಿಕ್ಸಿಗೆ ಹಾಕೊಂಡ್ ಬಿಡಬಹುದು ಇದನ್ನ ಫಸ್ಟ್ ಮುಗಿಸ್ಕೊಂಡ್ ಬಿಡ್ತೀನಿ ಅದಕ್ಕೆ ಮುಂಚೆ ಒಂದ್ ಸಣ್ಣ ಬ್ರೇಕ್ ತಗೊಂಡ್ಬಿಡ್ಲಾ ಆಯ್ತು ಖಂಡಿತ ವೀಕ್ಷಕರೇ ನಾವಿಲ್ಲಿ ಒಂದ್ ಸಣ್ಣ ಬ್ರೇಕ್ ತಗೋಣ ಬ್ರೇಕ್ ಬೇಕು ಅಲ್ವಾ ಇದು ಇಸಿನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಬ್ರೇಕಿನ ನಂತರ ಜಿರಳೆ ಕಾಟಕ್ಕೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ ಮನೆ ಮದ್ದು ಟೇಕ್ ಅ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಇದು ಇಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ವೀಕ್ಷಕರೇ ಬ್ರೇಕ್ ಹೋಗೋಕ್ ಮುಂಚೆ ನಾನು ಹೇಳಿದ್ದೆ ಜಿರಳೆಗಳ ಸಮಸ್ಯೆ ಹೆಚ್ಚಿರುವಾಗ ಅದಕ್ಕೆ ಸುಲಭವಾದಂತ ಮನೆ ಮದ್ದಿಂದ ನಿವಾರಣೆ ಮಾಡಬಹುದು ಅಂತ ಬಿಯರ್ ಕೇಳಿದಿರಾ ಈ ಬಿಯರ್ನ ಅಂದ್ರೆ ಬಾಟಲ್ ನಲ್ಲಿ ಬಿಯರ್ ಇರಬೇಕು ಅದನ್ನ ಮುಚ್ಚಳನ ತೆಗೆದು ಅದೆಲ್ಲಾದ್ರೂ ಒಂದು ಮೂಲೆಯಲ್ಲಿಟ್ಟರೆ ಮಾರನೇ ದಿನ ಇಡೀ ಜಿರಳೆ ಖಾನ್ದಾನ ಅದ್ರ ಒಳಗಿರುತ್ತಂತೆ ಒಂದು ಜಿರಳೆ ನಿಮ್ಗೆ ನಂತರ ಸಿಗಲ್ಲ ಇದನ್ನ ನೀವು ಟ್ರೈ ಮಾಡಬಹುದು ಯಾಕಂದ್ರೆ ನಿಜವಾಗ್ಲೂ ಇದು ಸುಲಭವಾದಂತ ಯಾಕಂದ್ರೆ ಕೆಮಿಕಲ್ ಫ್ರೀ ಮೋರ್ ದನ್ ಎನಿಥಿಂಗ್ ಕೆಮಿಕಲ್ ಫ್ರೀ ಮಕ್ಕಳಿರೋ ಮನೆಯಲ್ಲಿ ನಾವು ಸಾಮಾನ್ಯ ಈ ಕೆಮಿಕಲ್ ಇರೋ ಅಂತ ಒಂದು ಸ್ಪ್ರೇಗಳನ್ನ ಬಳಸಕ್ಕಾಗಲ್ಲ ಆವಾಗ ಇಂಥದ್ದು ಒಂದು ಸಿಂಪಲ್ ಆದಂತಹ ರೆಮಿಡಿನ ಟ್ರೈ ಮಾಡಿ ಅಷ್ಟೇ ಅಲ್ಲ ಈ ಒಂದು ಹಣ್ಣುಗಳನ್ನ ತಂದಾಗ ಸಾಮಾನ್ಯ ಅದು ಒಂದು ಎರಡು ಮೂರು ದಿನ ನಾವು ಯೂಸ್ ಮಾಡದೇ ಇದ್ದಾಗ ಅದರಲ್ಲಿ ನೊಣ ಮುತ್ಕೊಳ್ಳುತ್ತೆ ಇದನ್ನು ಅವಾಯ್ಡ್ ಮಾಡ್ಬೋದು ಹೇಗೆ ಗೊತ್ತಾ ಕಿತ್ಲೆ ಹಣ್ಣಿನ ಸಿಪ್ಪೆಯನ್ನು ಬಿಸಿಲಲ್ಲಿ ಚೆನ್ನಾಗಿ ಬಾಡಿಸಿ ಪುಡಿ ಮಾಡ್ಕೋಬೇಕು ನಂತರ ನಾವು ಅದನ್ನು ಒಂದು ಬೌಲ್ಗೆ ಹಾಕಿ ಆ ಬೌಲ್ನಲ್ಲಿ ಪುಡಿ ಹಾಕಿ ಆ ಫ್ರೂಟ್ಸನ್ನು ಪಕ್ಕ ಇಟ್ಟರೆ ನೊಣಗಳು ಚಿಕ್ಕ ನೊಣಗಳು ದೊಡ್ಡ ನೊಣಗಳು ಯಾವ ಥರ ನೊಣಗಳು ಬರಲ್ಲ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆಯಾ ಟಿಪ್ಸ್ ಓ ತುಂಬ ಚೆನ್ನಾಗಿದೆ ಈಗ ನಮ್ಮ ಮೆಂತ್ಯನು ಇಲ್ಲಿ ಹೌದು ಇದು ಕುದ್ದಿದೆ ಆರ್ಸೆ ಬೀಳಣ ಬೇಕಾದ್ರೆ ಯಾಕಂದ್ರೆ ಈಗ ಮಿಕ್ಸಿ ಬಳಕೆ ಆಗ್ಬೇಕು ಹಾಗಾಗಿ ಇದನ್ನ ರುಬ್ಕೊಂಡ್ಬಿಡ್ಲ ಅದಕ್ಕೆ ಆದಷ್ಟು ನೀರ್ ಹಾಕ್ಲೇಬೇಡಿ ಬೇಕು ಅಂದ್ರೆ ಚೂರ್ ಚುಮುಕ್ಸ್ಕೊಂಡು ಟ್ರೈ ಮಾಡೋಣ ಸರಿ ಓ ಪರ್ಫೆಕ್ಟ್ ಇದನ್ನ ಒಂದು ಬೌಲ್ ಅಲ್ಲಿ ಹಾಕೊಂಡ್ಬಿಡೋಣ ಇಲ್ಲಿದೆ ಗಮ ಬರ್ತಾ ಇದೆಯಾ ಗಮ ಬರ್ತಾ ಇದೆ ಹೌದು ಅದು ಸೊಪ್ಪಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಮತ್ತೆ ಇದು ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ
ಸಾಮಾನ್ಯ ಯಾವುದೇ ಚಟ್ನಿಗೆ ಗೊಜ್ಜಿಗೆ ಆಗಲಿ ನೀರು ಹಾಕಿದ್ರೆ ಟೇಸ್ಟ್ ಹೋಗುತ್ತೆ. ಹೌದು, ಅದು ಸ್ವಲ್ಪ ಎಣ್ಣೆನೇ ಬಾರಿಸಿದ್ರೇನೆ ಅದು ಟೇಸ್ಟ್ ಹೆಚ್ಚು. ಬೇಕಂದ್ರೆ ನಿಮಗೆ ಇನ್ನೊಂದು ಚೂರು ನೀರು ಹಾಕೋಬಹುದು ನಿಮ್ಮ ಅದಕ್ಕೆ, ಅಂದ್ರೆ ಕೆಲವರು ಸ್ವಲ್ಪ ನೀರಾಗಿ ಇಷ್ಟಪಡ್ತಾರಲ್ಲ ಅಂತವರಿಗೆ ಚೂರು ನೀರು ಹಾಕೋಬಹುದು. ಈಗ ಮೆಂತ್ಯದ ಗೊಜ್ಜಿಗೆ ಇದರೊಳಗೆ ಹಾಕಿ ಮೊದಲು ರುಬ್ಕೊಂಡು ಬಿಡ್ತೀನಿ, ಸರಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಅದಕ್ಕೆ ಹುರುಗಡಲೆ, ನಾನು ಸ್ಪೂನ್ ಕೊಡ್ತೀನಿ ಹುರುಗಡಲೆ, ಇದು ಗಟ್ಟಿ ಬರೋದಕ್ಕೆ ಹಾಗಾಗಿ ಒಂದು ಅಳತೆ ನೋಡ್ಕೊಂಡು ಹಾಕೋಬಹುದು. ತೆಂಗಿನಕಾಯಿ ಹಸಿ ಕೊಬ್ಬರಿ, ಅದು ತೆಂಗಿನಕಾಯಿ ಹಸಿ ಕೊಬ್ಬರಿ ಕಾಯಿ ತುರಿ ಹಸಿ ಕೊಬ್ಬರಿ ಏನು ಬೇಕಾದ್ರೆ ಹೇಳ್ಬೋದು. ಮತ್ತೆ ಒಣಮೆಣಸಿನಕಾಯಿ, ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು, ಈಗ ನಾವು ಇಲ್ಲಿ ಈಗ ಕೊಬ್ಬರಿ ಮೆಂತ್ಯದ ಗೊಜ್ಜಿಗೆ ನಾನು ಹಸಿ ಕೊಬ್ಬರಿ ಹುರುಗಡಲೆ ಕೆಂಪು ಮೆಣಸಿನಕಾಯಿ ಹುಣಸೆ ಹಣ್ಣು ಉಪ್ಪು ಇಷ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಬೆಲ್ಲ, ಇದಕ್ಕೆ ಸ್ವಲ್ಪ ಬೆಲ್ಲ ಮುಂದಿರಬೇಕು. ಸೊಪ್ಪಿನ ಬಜ್ಜಿಗಾದ್ರೆ ಸ್ವಲ್ಪ ಹಾಕಿದೆ ಅಂದ್ರೆ ಅದ್ರದ್ದು ಸ್ವೀಟ್ ಬರಬಾರ್ದು, ಬಟ್ ಕನ್ನರ ತೆಗಿಬೇಕು ಅಂತ. ಇದಕ್ಕಾಗಲ್ಲ, ಒಂಚೂರು ಸ್ವೀಟೇ ಬರಬೇಕು, ಮುಂದೆ ಇರಬೇಕು, ಮುಂದೆ ಇರಬೇಕು ಬೆಲ್ಲ. ಹೌದು, ಅದರಿಂದ ಇದನ್ನ ಈಗ ಮಿಕ್ಸರ್ಗೆ ಹಾಕ್ಬಿಡ್ತೀನಿ. ಇದನ್ನ ಇದೇನ್ ಹಾಕ್ಬೇಕಂತಿಲ್ಲ, ಇಲ್ಲ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ಆಯ್ತು ಅಷ್ಟೇ. ಹಾಕಿ ಒಗ್ಗರಣೆ ಹಾಕ್ಕೋಬಹುದಾ? ಹಾಕೊಳ್ಳಿ ಹಾಕೊಳ್ಳಿ, ಇಲ್ಲಿ ಬೇಕಾದ್ರೆ ಇದು ಮಾಡ್ಕೋಬಹುದು ನಾವು. ಸರಿ, ಮಿಕ್ಸಿಗೆ ಹಾಕಿದ್ದನ್ನ ಇದಕ್ಕೆ ಹಾಕೊಂಡ್ ಬಿಡೋಣ. ಒಲೆ ಹಚ್ಚಿದ್ದೀರಾ? ಮೆಂತ್ಯಕ್ಕೆ ಹಾಕೊಂಡ್ಬಿಡೋಣ, ಗಟ್ಟಿಯಾಗೋವರೆಗೂ ಬೇಯಿಸ್ಬೇಕು. ಒಂದು ಎರಡು ಕುದಿ ಬರುತ್ತೆ, ಎರಡು ಕುದಿ ಬಂದ್ರೆ ಸಾಕು, ಅದು ಬೆಂದಿದ ಬಣ್ಣ ಬರುತ್ತೆ ಗೊತ್ತಾಗುತ್ತೆ. ನೀರು ಹಾಕೋಬೇಕಂತಿಲ್ಲ ಅಲ್ಲ? ನೀರು ಹಾಕೋಬೇಕು, ಸರಿಯಲ್ಲ, ಅದು ಗಟ್ಟಿಯಾಗಿ ಆಗುತ್ತೆ ಗೊಜ್ಜು ಥರ. ಇನ್ನು ಮೆಂತ್ಯ ಇರೋದ್ರಿಂದ ಒಂಚೂರು. ಹೌದು, ಈಗ ಒಗ್ಗರಣೆಗೆ ಬೇರೆ ಬಾಂಡ್ಲಿ ಇದೆಯಾ? ಇದನ್ನೇ ಖಾಲಿ ಮಾಡ್ಕೊಂಡ್ಬಿಡೋಣ, ದೊಡ್ಡದಾಗುತ್ತೇನೋ ಅಲ್ವಾ? ಇದನ್ನೇ ಅದಕ್ಕೆ ಹಾಕ್ಬಿಟ್ಟು ಕುದಿ ಬಂದ ತಕ್ಷಣ ನಾವು ಒಂದು ಕೆಲಸ ಮಾಡೋಣ. ಹೌದು, ಎರಡು ಒಗ್ಗರಣೆ ಹಾಕಬೇಕು, ಇದಕ್ಕೊಂದು ಹಾಕ್ತೀನಿ, ಅದಕ್ಕೊಂದು ಹಾಕ್ತೀನಿ, ಬೇರೆ ಬೇರೆ ರೀತಿ ಹಾಕ್ತೀನಿ. ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ? ಬಂದಿದೆ ಅನ್ಸುತ್ತಲ್ಲ? ಸ್ವಲ್ಪ ಆರದ್ರೂ ಗಟ್ಟಿ ಆಗುತ್ತೆ ಕೆಲವು ಸಲ. ಇದನ್ನ ಬೌಲ್ಗೆ ಹಾಕೊಂಡ್ಬಿಡೋಣ. ಹೌದು, ಇದು ಒಗ್ಗರಣೆಗೆ ನಾವು. ಹೌದು, ಮೊದಲು ನಾನು ಬಜ್ಜಿಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಚೂರು ಎಣ್ಣೆ ಒಂದು ಚಮಚ ಸಾಕು, ಸಾಕ? ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇಲ್ಲಿ ಬಾಂಡ್ಲಿ ಸ್ಟೌವ್ ಎಲ್ಲ ನನ್ನ ಮಾತು ಮಾತ್ರ ಕೇಳ. ಹೋ, ಹೌದಾ? ಅದಕ್ಕೆ ಅದನ್ನ ನಿಮಗೆ ಬಿಟ್ಬಿಡ್ತೀನಿ. ಹೌದು, ಡಿಪಾರ್ಟ್ಮೆಂಟ್. ಇನ್ನೊಂದೇನಂದ್ರೆ ಮೆಣಸಿನಕಾಯಿ ಯಾವಾಗ್ಲೂ ಮುರಿದೇ ಹಾಕ್ಬೇಕತ್ತೆ. ಹೌದು, ಕಟ್ಟೆಲ್ಲ ಮಾಡಬಾರ್ದು, ಕತ್ತರಿಯಲ್ಲಿ ತಗೊಂಡು ನೀಟಾಗಿ ಕಟ್ ಮಾಡೋದು, ಮುರಿದು ಹಾಕಿದ್ರೆ ರುಚಿ ಅಂತ ಹೇಳಿ. ಒಂದು ಚೂರು ಇಂಗು ಹಾಕಿ, ಇಂಗು ಯಾವಾಗ್ಲೂ ರುಚಿ. ಹೌದು, ಘಮ ಬರಬೇಕಲ್ಲ, ಘಮ ಬರುತ್ತೆ. ಹೌದು, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದ್ರೆ ಉದ್ದಿನ ಬೇಳೆ ಕಡಲೆ ಬೇಳೆ ಕರಿಬೇವು ಎಲ್ಲ ಹಾಕ್ತೀನಿ. ಓ, ಸಾಕು. ಉದ್ದಿನ ಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಕಡಲೆ, ಸ್ವಲ್ಪ ಕಡಲೆಕಾಯಿ, ಕರಿ ಮುರಿದು ಕರಿಬೇವು ಹಾಕ್ತೀನಿ. ಮತ್ತೆ ಒಂದು ಸ್ವಲ್ಪ ಇಂಗು, ಇಂಗಿನ ಘಮ ಚೆನ್ನಾಗಿರುತ್ತೆ ಅದಕ್ಕೆ. ಅಷ್ಟು ಬೇಗ ಕಪ್ಪಾಗ್ಬಿಡುತ್ತೆ, ಇಲ್ಲ ಬೆಳ್ಳಿ ಇದ್ರ ಮೇಲೆ ಹಾಕ್ಬಿಡಿ. ಈಗ ನಮ್ಮ ನೀವು ಥೇಪ್ಲ ಹೇಗೆ ಕಲ್ತಿ?
ತೇಪ್ಲಾ ಹೀಗೆ ಅಲ್ಲಿ ಇಲ್ಲಿ ಕೇಳಿ ಫ್ರೆಂಡ್ಸ್ ಎಲ್ಲ ನಾನು ಹೇಳಿದ್ನಲ್ಲ ಬ್ಯಾಂಕ್ ಅಲ್ಲಿ ನಾವು ಎಲ್ಲ ಒಟ್ಟಿಗೆ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಹಾಗಾಗಿ ಫ್ರೆಂಡ್ಸ್ ಎಲ್ಲ ತರ್ತಾರಲ್ಲ ಎಲ್ಲ ಗುಜರಾತಿ ಫ್ರೆಂಡ್ಸ್ ಇದ್ದರು ಅವರೆಲ್ಲ ಇಲ್ಲಿ ಬೆಂಗಳೂರಿಗೆ ಪೋಸ್ಟಿಂಗ್ಸ್ ಆಗಿರುತ್ತೆ ಓ ಸರಿ ಸರಿ ಸೋ ಅಲ್ಲಿ ಪ್ರೀತಿ ಅಂತ ಒಬ್ಬರು ಇದ್ದರು ಅವರ ತರ ಅವರು ಆವಾಗ ಸುಮ್ಮನೆ ಕೇಳೋದು ಹೇಗೆ ಮಾಡ್ತೀರಿ ನೀವು ಶೇರ್ ಮಾಡ್ಕೋತೀರಾ ಬ್ಯಾಂಕ್ ಅಲ್ಲಿ ಲಂಚ್ ಆರ್ಡರ್ ನಿಮ್ಮ ಮನೆಯಿಂದ ಏನು ತಗೊಂಡು ಹೋಗ್ತಿರೋ ಎಲ್ಲ ತಗೊಂಡು ಎಷ್ಟು ಸತಿ ನಮಗೆ ಹೇಗೆ ಅಂದ್ರೆ ಡಬ್ಬಾನ ಬಾಕ್ಸ್ ಅನ್ನು ಕಳಿಸಿಬಿಟ್ಟು ಮುಚ್ಚಳದಲ್ಲೇ ತಿಂತಾ ಇದ್ವಿ ಅಂದ್ರೆ ಎಲ್ಲರೂ ಒಂದೊಂದು ಸ್ಪೂನ್ ಹಾಕೊಂಡ್ರು ಅಷ್ಟು ಲೇಟ್ ಆಗುತ್ತಲ್ಲ ನಮ್ಮ ಮುಚ್ಚಳದಲ್ಲಿ ಹಾಕೊಂಡು ಅದು ತಿಂತಾ ಇರೋದು ಬೇರೆವರದಲ್ಲ ಐಟಮ್ಸ್ ಬರೋರು ಹೌದು ಸಮನೆ ಇದು ಇಷ್ಟಿಷ್ಟೇ ಇರುತ್ತೆ ತುಂಬಾ ಅಗ್ಗನಲ್ಲ ಹೌದು ಪೂರಿ ಸೈಜ್ ಮಾಡ್ತಾರೆ ಹೌದು ಇದನ್ನ ಗೋಧಿ ಹಿಟ್ಟಲ್ಲಿ ಇದು ಮಾಡ್ಕೊಂಡು ಲಟ್ಟಿಸ್ಕೊಂಡು ಬಿಡೋದು ಇದು ತುಂಬಾ ದಪ್ಪಾನೂ ಅಲ್ಲ ತುಂಬಾ ತೆಳ್ಳಗೂ ಅಲ್ಲ ಸ್ವಲ್ಪ ದಪ್ಪ ಇದ್ರೆ ಒಳ್ಳೇದು ನೀವು ಬೇಯಿಸುವಾಗ ನೋಡಿ ನಾವು ಇಷ್ಟು ತೆಳ್ಳಗೆ ಮಾಡಿರ್ತೀವಲ್ಲ ದಪ್ಪನೇ ಆಗುತ್ತೆ ಹೌದು ಮಾಮೂಲಿ ಚಪಾತಿಗಿಂತ ದಪ್ಪ ಆಗುತ್ತೆ ಹೌದು ಕಡಲೆ ಹಿಟ್ಟಿನಿಂದ ಅನ್ಸುತ್ತೆ ಹೌದು ಹೌದು ಹಾಗೆ ನಮ್ಮ ಇವರ ಜೊತೆ ಬಂದವರೆಲ್ಲ ಕೇರಳದವರೆಲ್ಲ ಇಡ್ಲಿ ಪುಟ್ಟು ಅದೆಲ್ಲ ಮಾಡೋದು ಕಾಯಿಂದು ಮತ್ತೆ ಅಕ್ಕಿ ಅಂಶ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತೆ ಮಂಗಳೂರವರೆಲ್ಲ ಪತ್ರೊಡೆ ಪತ್ರೊಡೆ ತರೋದು ಹೌದು 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 ಹಾಗಾಗಿ ಅದು ಹೇಗೆ ಅಂತ ಬಂದು ಮರುದಿನ ಮನೆಯಲ್ಲಿ ಮಾಡೋದು ಟ್ರಯಲ್ ಹೀಗಾಗಿ ಸ್ವಲ್ಪ ಬಿಸಿಯಾಗಿದೆ ಎಣ್ಣೆ ಹಾಕ್ಲಾ ಹಾ ಒಂದು ಸ್ವಲ್ಪ ಹಾಕಿ ಮೊದಲು ಮನೆಯಲ್ಲೂ ಎಲ್ಲ ಸ್ಟೇಟಿನ ಅಡಿಗೆ ಮಾಡ್ತೀರಾ ಅಥವಾ ಹೌದು ಮಾಡ್ತೀವಿ ಅದು ನಮ್ಮಲ್ಲಿ ಒಬ್ಬರು ಅಡಿಗೆಯವರು ಇದ್ದರು ಹಾ ಮುಂಚೆ ನಾವು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಹಾ ಈಗಲೂ ಜಾಯಿಂಟ್ ಫ್ಯಾಮಿಲಿ ಸರಿ ಅಂದ್ರೆ ನಮ್ಮ ಮನೆಯವರು ನಮ್ಮ ಇಬ್ಬರು ಮಕ್ಕಳು ಹಾ ನನ್ನ ಬ್ರದರ್ ಇನ್ಲಾ ಅವರ ವೈಫ್ ಡಾಕ್ಟರ್ ಮತ್ತೆ ಅವರ ಮಗಳು ಹೀಗಾಗಿ 7-8 ಜನ ನನ್ನ ಆದ್ನಿ ಎಲ್ಲರೂ ಇದೀವಿ ಒಟ್ಟಿಗೆ 8 ಜನ ಚೆನ್ನಾಗಿರುತ್ತಲ್ಲ ಹಾಗಾಗಿ ಮೊದಲು ಅಡಿಗೆಯವರು ಇದ್ದರು ಅವರು ಇದನ್ನ ಮಾಡಿದ್ರು ಹಾ ಹಾಗಾಗಿ ನೋಡ್ಕೊಂಡಿದ್ದೆ ಆಮೇಲೆ ಈಗ ಒಂದು 3-4 ವರ್ಷದಿಂದ ಇಲ್ಲ ಅವರ ಅಡಿಗೆಯವರು ಇಲ್ಲ ನಾವೇ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ ಹಾ ಅಂದ್ರೆ ಟರ್ನ್ಸ್ ತಗೋತೀವಿ ಹೌದು ಹಾ ಸಾಕ ನೋಡಿ ಸಾಕು ಸಾಕು ಕೆಂಪಗ ಈ ತರ ಸ್ಪಾಟ್ಸ್ ಬರಬೇಕು ಅದು ಬಂದ್ರೆ ಸಾಕು ಇದನ್ನ ಮಾಡ್ತಾ ಇರಿ ನಾನು ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಡ್ತೀನಿ ವೀಕ್ಷಕರೇ ಥೇಪ್ಲ ರೆಡಿ ಆಗ್ತಾ ಇದೆ ಇನ್ನೇನು ತಿನ್ನೋದು ಬಾಕಿ ನಾವು ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ ಇದು ಇಷ್ಟು ಮಸಾಲ ಅರ್ಪಿಸುವ ಮನೆ ಅಡಿಗೆ ಬ್ರೇಕಿನ ನಂತರ ಟಿಪ್ಸ್ ರೆಡಿ ಆಗಿರುತ್ತೆ ಟೇಕ್ ಎ ಶಾಟ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಇದು ಈಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ವೀಕ್ಷಕರೇ ಇವತ್ತಿನ ಟಿಪ್ಸ್ ಏನು ಗೊತ್ತಾ ಸಾಮಾನ್ಯ ನಾವು ಈ ಥರ ಅಡುಗೆ ಮಾಡ್ತಿರುವಾಗ ಎಣ್ಣೆ ಚೆಲ್ಲೋದು ತುಂಬ ಕಾಮನ್ ಇದಕ್ಕೆ ಒಂದು ಸುಲಭ ಟಿಪ್ಸ್ ಇದೆ ಏನು ಗೊತ್ತಾ ಎಣ್ಣೆ ಚೆಲ್ಲಿದ ತಕ್ಷಣ ಅದನ್ನು ನಾವು ಒದ್ದೆ ಬಟ್ಟೆಲಿ ಒರೆಸೋದು ಮೊದಲನೇ ತಪ್ಪು ಅದಕ್ಕೆ ಏನು ಮಾಡಬೇಕು ಅಂದರೆ ಮೊದಲು ಪೇಪರ್ ತೊಗೊಂಡು ಅದನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಅಷ್ಟು ಹೀರ್ಕೊಳ್ಬೇಕು ಆ ಪೇಪರು ಅಲ್ಲಿವರೆಗೂ ಒರೆಸ್ಬೇಕು ನಂತರ ಒಂಚೂರು ಸೋಪಿ ಲಿಕ್ವಿಡು ಅಥವಾ ಸೋಪ್ ಪುಡಿನೋ ಹಾಕಿಬಿಟ್ಟು ಅದೇಷ್ಟೇ ಏರಿಯಾನ ಚೆನ್ನಾಗಿ ಒರೆಸ್ಬಿಟ್ಟು ನಂತರ ಒಂದು ಒದ್ದೆ ಬಟ್ಟೆಯನ್ನು ತೊಗೊಂಡು ಇನ್ನೊಂದು ಸಲ ಒರೆಸಿ ನೋಡಿದಾಗ ನಿಮಗೆ ಎಣ್ಣೆ ಕಲೆ ಜಿಡ್ಡು ಎರಡೂ ಇರಲ್ಲ ಇದನ್ನು ನೀವು ಟ್ರೈ ಮಾಡ್ಬೋದು ಇದು ದಿನನಿತ್ಯದ ಸಮಸ್ಯೆ ನಂತರ ಏನು ಗೊತ್ತಾ ಸಾಮಾನ್ಯ ಈ ಮಕ್ಕಳಿಗೆ ನಾವು ಮೊಟ್ಟೆ ಅಭ್ಯಾಸ ಮಾಡಿರ್ತೀವಿ ಆ ಕಲೆಗಳು ಹಾಗೆ ಉಳ್ಕೊಳ್ಳುತ್ತೆ ಹೋಗಲ್ಲ ಈ ಕಾಫಿ ಕಲೆಗಳು ಹೇಗೋ ಈ ಮೊಟ್ಟೆ ಕಲೆಗಳು ಹಾಗೆ ಇದಕ್ಕೆ ಒಂದು ಸುಲಭವಾದ ಉಪಾಯ ಏನು ಗೊತ್ತಾ ಉಪ್ಪು ಉಪ್ಪನ್ನು ಚೆನ್ನಾಗಿ ಆ ಕಲೆ ಮೇಲೆ ರಬ್ ಮಾಡೋದ್ರಿಂದ ಮೊಟ್ಟೆ ಕಲೆ ಮಾಯ ಆಗುತ್ತೆ ಅದರ ಜೊತೆಗೆ ಇನ್ನೊಂದು ಸಣ್ಣ ಟಿಪ್ಸ್ ಕೊಡ್ತೀನಿ ನಾವು ಈ ಮನೆಯಲ್ಲಿ ಏನೇ ಮಾಡಿದ್ರೂ ಈ ಹುಳುಗಳ ಸಮಸ್ಯೆ ಹೋಗಲ್ಲ ಸಣ್ಣ ಸಣ್ಣ ನೊಣಗಳು ಕಣ್ಣು ಮುಂದೆ ಸುತ್ತಾಡ್ತಾ ಇರ್ತವೆ ಇದಕ್ಕೆ ಒಂದು ಸುಲಭವಾದ ರೆಮಿಡಿ ಇದೆ ಇದಕ್ಕೆ ಏನು ಗೊತ್ತಾ ಸುತ್ತಮುತ್ತಲು ನಾವು ಆದಷ್ಟು ಪರಿಮಳ ಹೂವಿನ ಒಂದು ಪಾಟ್ಗಳನ್ನು ನೆಟ್ಟರೆ ಭಾಳ ಚೆನ್ನಾಗಿರುತ್ತೆ ಜೊತೆಗೆ ಮನೆ ಸುತ್ತಮುತ್ತಲು ಸುಗಂಧ ಭರಿತವಾಗಿರುತ್ತೆ ಮನೆ ಒಳಗೆ ನೊಣಗಳ ಕಾಟ ಇರಲ್ಲ ಟ್ರೈ ಮಾಡಿ ನೋಡಿ ಈಗ ನಮ್ಮ ಈ ಥೇಪ್ಲಾ ಕೂಡ ರೆಡಿ ಆಗಿದೆ ಹೌದು ಈಗ ತೇಪ್ಲ ಸೊಪ್ಪಿನ ಬಜ್ಜಿ ಮೆಂತೆ ಗೊಜ್ಜು ಇನ್ನು ನೋಡ್ತೀರಾ ಖಂಡಿತವಾಗಿ ರುಚಿ ಹೇಳ್ತೀರಾ ಹೇಗಿದೆ ಅಂತ ಡೆಫಿನೆಟ್ಲಿ ಹೇಳ್ತೀನಿ ಆದರೆ ಅದಕ್ಕೆ ಮುಂಚೆ ಒಂದು ರೀಕ್ಯಾಪ್ ಕೊಟ್ಬಿಡ್ಲ ಖಂಡಿತ ವೀಕ್ಷಕರೇ ಸೊಪ್ಪಿನ ಬಜ್ಜಿ ಮತ್ತು ಮೆಂತೆ ಸೊಪ್ಪಿನ ಗೊಜ್ಜಿನ ಜೊತೆಗೆ ತೇಪ್ಲೆ ಮಾಡೋ ವಿಧಾನ ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಓಂಕಾಳು ಜೀರಿಗೆ ಈಸ್ಟರ್ನ್ ಧನಿಯಾ ಪುಡಿ ಈಸ್ಟರ್ನ್ ಅಚ್ಚಕಾರದ ಪುಡಿ ಉಪ್ಪು ಸ್ವಲ್ಪ ಎಣ್ಣೆ ಮೆಂತ್ಯ ಸೊಪ್ಪು
ನೀರು ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ನಾದಿಸಿ ಚಪಾತಿಯ ಹಾಗೆ ಲಟಿಸಿ ಕಾದ ಹೆಂಚಿನ ಮೇಲೆ ಬೇಯಿಸಿ ಸರ್ವಿಂಗ್ ತಟ್ಟೆಗೆ ಹಾಕಿ ನಂತರ ಒಂದು ಸಣ್ಣ ಬಾಣಲೆಯಲ್ಲಿ 2 ಚಮಚ ಉದ್ದಿನ ಬೇಳೆ ಒಣಮೆಣಸಿನಕಾಯಿ ಬೇಯಿಸಿದ ಸೊಪ್ಪು ಬೇರೆ ಬೇರೆಯಾಗಿ ಬಾಡಿಸಿಕೊಳ್ಳಿ ಈಗ ಸೊಪ್ಪಿಗೆ ಉಪ್ಪನ್ನ ಹಾಕಿ ಬೇಯಿಸಿ ನಂತರ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದರ ಜೊತೆ ಹುಣಸೆಹಣ್ಣು ಬೆಲ್ಲ ತೆಂಗಿನ ತುರಿ ಹಾಕಿ ರುಬ್ಬಿಕೊಳ್ಳಿ ಈ ರುಬ್ಬಿದ ಮಿಶ್ರಣಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣಸಿನಕಾಯಿ ಹಾಕಿ ಸಿದ್ಧ ಮಾಡಿಕೊಳ್ಳಿ ನಂತರ ಮೆಂತ್ಯವನ್ನು ಬಾಡಿಸಿಕೊಂಡು ಅದಕ್ಕೆ ನೀರನ್ನ ಹಾಕಿ ಕುದಿಸಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಹುರುಗಡಲೆ ಹಸಿಕೊಬ್ಬರಿ ಒಣಮೆಣಸಿನಕಾಯಿ ಹುಣಸೆಹಣ್ಣು ಬೆಲ್ಲ ಉಪ್ಪು ಹಾಕಿ ರುಬ್ಬಿಕೊಳ್ಳಿ ಈಗ ಈ ರುಬ್ಬಿದ ಮಿಶ್ರಣವನ್ನ ಕುದಿಯುತ್ತಿರುವ ಮೆಂತ್ಯಗೆ ಹಾಕಿ ಚೆನ್ನಾಗಿ ಕಲಸಿ ನಂತರ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಕಡಲೆಕಾಯಿ ಬೀಜ ಕರಿಬೇವು ಇಂಗು ಹಾಕಿ ಮೆಂತ್ಯದ ಮಿಶ್ರಣಕ್ಕೆ ಹಾಕಿ ಮೆಂತ್ಯ ಗೊಜ್ಜು ಸೊಪ್ಪಿನ ಬಜ್ಜಿ ಸರ್ವ್ ಮಾಡಿದರೆ ಥೇಪ್ಲಾ ಸೊಪ್ಪಿನ ಬಜ್ಜಿ ಮತ್ತು ಮೆಂತ್ಯ ಗೊಜ್ಜು ಸವಿಯಲು ಸಿದ್ಧ ಥೇಪ್ಲಾ ಮಾಡೋದು ಹೇಗೆ ಮೆಂತ್ಯ ಗೊಜ್ಜು ಮಾಡೋದು ಹೇಗೆ ಜೊತೆಗೆ ಸೊಪ್ಪಿನ ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ ಅಲ್ವಾ ಈಗ ಟೇಸ್ಟ್ ಮಾಡೋದು ಹೇಗೆ ನಾನು ಹೇಳ್ತೀನಿ ನಾನು ಫಸ್ಟ್ ಈಗ ಸೊಪ್ಪಿನ ಬಜ್ಜಿ ಜೊತೆ ಟೇಸ್ಟ್ ಮಾಡಿ ಎಕ್ಸ್‌ಪ್ರೆಷನ್ ನೋಡಿ ನನಗೊಂದರ ಭಯ ಆಗಿತ್ತು ಇಷ್ಟ ಆಯ್ತಾ ಇಲ್ವಾ ಸಾಕಿಗೆ ಅಂತ ತುಂಬಾ ಚೆನ್ನಾಗಿದೆ ಈ ಚಟ್ನಿ ಒಣಕೊಬ್ಬರಿ ಫ್ಲೇವರ್ ಬಹಳ ಪ್ರಾಮಿನೆಂಟ್ ಆಗಿದೆ ಜೊತೆಗೆ ಸೊಪ್ಪು ಸೊಪ್ಪು ಎರಡು ಕಾಂಬಿನೇಷನ್ ಚೆನ್ನಾಗಿ ಬ್ಲೆಂಡ್ ಆಗಿದೆ ಉಪ್ಪು ಹುಳಿ ಖಾರ ಒಂಚೂರು ಬೆಲ್ಲ ಸೂಪರ್ ಆಗಿದೆ ಜೊತೆಗೆ ಇಂಗಿನ ಒಗ್ಗರಣೆ ಹೇಳಬೇಕಂತಿಲ್ಲ ಅದ್ಭುತವಾಗಿದೆ ಇದು ನೆಕ್ಸ್ಟ್ ಇದನ್ನ ಹೇಳ್ತೀನಿ ನಾನು ಒಂದು ಕೆಲಸ ಮಾಡ್ತೀನಿ ಫಸ್ಟ್ ಮೆಂತ್ಯದ ಗೊಜ್ಜು ಹಾಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಬಿಸಿ ಹೋಗಿದ್ಯಾ ನೋಡಿ ಇದೆ ಇದೆ ಬಿಸಿ ಇದೆ ಹೋಗೆ ಬರ್ತಾ ಇದೆ ಸೂಪರ್ ಆಗಿದೆ ಆಕ್ಚುಲಿ ನಾವು ಪೈನಾಪಲ್ ಗೊಜ್ಜು ಮಾಡ್ತೀವಿ ಗೊತ್ತಾ ಹೌದು ಆ ತರನೇ ಇದೆ ಈ ಮೆಂತ್ಯ ಚೆನ್ನಾಗಿ ಹುರ್ಕೊಂಡಿದ್ದೀರಾ ಮತ್ತೆ ಬೇಯಿಸ್ಕೊಂಡಿದ್ದೀರಾ ಆ ಕಹಿ ಅಂಶ ಎಲ್ಲಾ ಹೊರಟೋಗಿದೆ ಘಮ ಇದೆ ಜೊತೆಗೆ ಆ ಲೋಳೆಯಿಂದ ನಂತರ ಗೊಜ್ಜೆ ಪರ್ಫೆಕ್ಟ್ ಆಗಿ ಗೊಜ್ಜೆ ಇದು ನಾನು ಕಹಿ ಇರಬಹುದು ಒಂಚೂರು ಅದನ್ನ ಹೈಡ್ ಮಾಡಕ್ ಬೆಲ್ಲ ಹಾಕಿರಬಹುದು ಅನ್ಕೊಂಡೆ ತುಂಬಾ ಚೆನ್ನಾಗಿದೆ ಮೆಂತ್ಯ ಗೊಜ್ಜು ಥೇಪ್ಲೆ ಜೊತೆ ಟ್ರೈ ಮಾಡಿ ನೋಡ್ತೀನಿ ಥೇಪ್ಲೆ ಜೊತೆ ಆಮೇಲೆ ಆ ಬಾಯಿಗೆ ನಿಮ್ಗೆ ಆ ಮೆಂತ್ಯ ಸಿಕ್ಕುತ್ತಲ್ಲ ಎಷ್ಟು ಚೆನ್ನಾಗಿದೆ ಅದಕ್ಕೆ ಅದನ್ನ ಏನು ಗ್ರೈಂಡ್ ಮಾಡೋದು ಏನು ಮಾಡಲ್ಲ ಸುಮ್ಮನೆ ಹುರಿದು ಬಿಟ್ಟು ಬೇಯಿಸೋದು ಅದಕ್ಕೆ ಯಾಕಂದ್ರೆ ಅದು ಬಾಯಿಗೆ ಸಿಕ್ಕಲಿ ಇತ್ತು ಅದ್ರ ರುಚಿ ಹತ್ ಬರ್ಲಿ ಇತ್ತ ಮತ್ತೆ ನೀವು ಹೇಳಿದಾಗೆ ಅನ್ನ ತುಂಬಾ ಚೆನ್ನಾಗಿದೆ ಅಲ್ಲ ನೋಡಿ ಯಾರಾದರೂ ದಿಢೀರ್ ಅಂತ ಬಂದ್ರೆ ಗೆಸ್ಟ್ಸ್ ತರಕಾರಿ ಇಲ್ಲ ಅಂತ ಎಲ್ಲ ಒದ್ದಾಡಬೇಕಾಗಿಲ್ಲ ಮನೆಯಲ್ಲಿ ಇರೋ ಇಂಗ್ರೆಡಿಯೆಂಟ್ಸ್ ಅಲ್ಲೇ ಮಾಡಬಹುದು ಹೌದು ಮತ್ತೆ ಸುಲಭದ ಇಂಗ್ರೆಡಿಯೆಂಟ್ಸ್ ಮೆಂತ್ಯ ಬೀಜ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಹೌದು ಜೊತೆಗೆ ನೀವು ಹೆಚ್ಚೇನು ಹಾಕಿಲ್ಲ ಒಂಚೂರು ಕಾಯಿ ತುರಿ ಹಾಕಿದ್ರೆ ಮತ್ತೆ ಮೆಂತ್ಯ ಇಲ್ಲಿ ಪ್ರಾಮಿನೆಂಟ್ ಆಗಿ ಯಾಕೆ ಅದರದೇ ಟೇಸ್ಟ್ ಚೆನ್ನಾಗಿ ಹುರ್ಕೊಂಡಿದ್ರಾ ಬೇಯಿಸ್ಕೊಂಡಿದ್ರಾ ತುಂಬಾ ಒಳ್ಳೆ ವಿಧಾನ ಇದು ಈಸಿ ಕುಕಿಂಗ್ ಅಂತ ಹೇಳಬಹುದು ಯಾಕೆಂದ್ರೆ ನಾವೆಲ್ಲ ಬ್ಯಾಂಕಿಗೆ ಹೋಗೋರು ಅಲ್ಲ ನಮಗೆಲ್ಲ ಈ ತರದೇ ಬೇಕು ಹೌದು ತುಂಬಾ ಎಲ್ಲ ಆಗೋದಿಲ್ಲ ಎಲಾಬರೇಟ್ ಮಾಡೋ ಟೈಮ್ ಬೌಂಡ್ ಅಲ್ಲ ಎಲ್ಲ 45 ಮಿನಿಟ್ಸ್ ಅಂದ್ರೆ 45 ಮಿನಿಟ್ಸ್ ಅಲ್ಲೇ ಮಾಡಿ ಇಟ್ಬಿಡ್ತೀವಿ ಅಂತ ನಿಜವಾಗ್ಲೂ ಇವತ್ತು ನೀವು ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಬಂದು ನನಗೆ ಒಂದರ ಆತ್ಮೀಯತೆ ಅನಿಸ್ತು ನಿಮಗೆ ಯಾಕಂದ್ರೆ ತುಂಬಾ ಕ್ಲೋಸ್ ಆಗಿ ರಿಲೇಟ್ ಮಾಡ್ತೀರಾ ನಿಮಗೆ ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಬಂದು ಏನು ಅನಿಸ್ತು ನನಗೆ ನಿಜ ಹೇಳಬೇಕು ಅಂದ್ರೆ ಬ್ಯಾಂಕ್ ಅಲ್ಲಿ ರೂಟೀನ್ ಆ ಕೆಲಸ ಮಾಡಿ ಮಾಡಿ ಸಾಕಾದಂಗಿತ್ತು ಈಗ ನಾನು ಈ ಒಂದು ವಾರ ಅದಕ್ಕೆ ಪಿಎಲ್ ತಗೊಂಡಿದ್ದೆ ಅವ ಮತ್ತೆ ಮೇಡಂ ಗೆ ಕೇಳ್ಕೊಂಡೆ ನೆಕ್ಸ್ಟ್ ವೀಕ್ ಬರಕಾಗುತ್ತಾ ಅಂದ್ರು ಸಾರಿ ಮೇಡಂ ನಾನು ರಜಾ ತಗೊಂಡ್ಬಿಟ್ಟಿದ್ದೀನಿ ಇಷ್ಟರೊಳಗೆ ನೀವು ನಡೆಸ್ಕೊಡಿ ಮತ್ತೆ ನಾನು ಅದಕ್ಕೋಸ್ಕರ ರಜಾ ಕೇಳಿದ್ರೆ ಒಪ್ಪೋದಿಲ್ಲ ಚೆನ್ನಾಗೂ ಇರೋದಿಲ್ಲ ಹಾಗೆ ಈ ಒಂದು ವಾರ ರಜಾ ತಗೊಂಡಿದ್ದೀನಿ ಅದರೊಳಗೆ ಒಂದು ಅಡ್ಜಸ್ಟ್ ಮಾಡಿ ಕೊಟ್ಬಿಡಿ ಅಂದ್ರು ಪಾಪ ಖಂಡಿತ ಸುವರ್ಣ ಟಿವಿ ಅವರು ನನಗೆ ಅವಕಾಶ ಕೊಟ್ಟಿದ್ದು ತುಂಬಾ ಸಂತೋಷ ಆಗ್ತಾ ಇದೆ ನಮಗೂ ಹಾಗೆ ತುಂಬಾ ಸಂತೋಷ ಆಗ್ತಾ ಇದೆ ನೀವು ಬಂದು ಇವತ್ತು ಥೇಪ್ಲೆ ಜೊತೆಗೆ ಮೆಂತ್ಯದ ಗೊಜ್ಜು ಮತ್ತೆ ಪಲ್ಯದ ಸೊಪ್ಪಿನ ಬಜ್ಜಿ ಅದ್ಭುತವಾಗಿತ್ತು ನಿಜವಾಗ್ಲೂ ನಾನಂತೂ ಥರೋಲಿ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಆವರ್ ಶೋ ಥ್ಯಾಂಕ್ ಯು ಸ್ವಾತಿ ಜೊತೆಗೆ ಇಟ್ ಇಸ್ ಪ್ಲೇಜರ್ ಹ್ಯಾವಿಂಗ್ ಯು ಆನ್ ಆವರ್ ಶೋ ಥ್ಯಾಂಕ್ ಯು ಸ್ವಾತಿ ಥ್ಯಾಂಕ್ ಯು ಸುವರ್ಣ ಟಿವಿ ವೀಕ್ಷಕರೇ ನೋಡಿದ್ರ ಕೆಎಸ್ ಮೀರಾ ಅವರು ಎಷ್ಟು ಆತ್ಮೀಯತೆಯಿಂದ ಮಾತಾಡಿದ್ರು ಎಷ್ಟು ಹೋಮ್ಲಿಯಾಗಿ ಅಡುಗೆ ಮಾಡಿಕೊಟ್ರು ನನಗಂತೂ ಬಹಳ ಇಷ್ಟ ಆಯಿತು ಅವ್ರ ಪ್ರತಿಯೊಂದು ಪದಾರ್ಥ
ಎಲಾಬ್ರೇಟ್ ಆಗಿತ್ತು, ಸಿಂಪಲ್ ಆಗಿತ್ತು, ಜೊತೆಗೆ ರುಚಿಕರವಾಗಿತ್ತು. ನೀವು ಇದನ್ನೆಲ್ಲ ಮನೆಯಲ್ಲಿ ಟ್ರೈ ಮಾಡಿ. ರುಚಿ ಜೊತೆಗೆ ಇದರಲ್ಲಿ ಆರೋಗ್ಯಕರವಾದಂಥ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ. ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ? ಮತ್ತೆ ಭೇಟಿಯಾಗೋಣ ನಾಳಿನ ಮನೆ ಅಡುಗೆ ಸಂಚಿಕೆಯಲ್ಲಿ. ಇದು ಈಸ್ಟಿನ್ ಮಸಾಲ, ಅರ್ಪಿಸುವ ಮನೆ ಅಡುಗೆ. ನಮಸ್ಕಾರ. For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.